ಸಂಗೀತ ಮೇಡಮ್ ಹೋದ ಸರಿ ನೀವು ಬಹಳ ಪ್ರೈಸ್ಗಳು ಗೆದ್ದಿದ್ರಿ, ಎಲ್ಲ ಕಾಂಪಿಟೇಷನ್ ಮೆಸರಿತ್ತು. ಈ ಸರಿ ಏನಿದೆ ನಿಮ್ಮ ಟಾರ್ಗೆಟ್? ಸರ್ ಈ ಸಲ ಟಾರ್ಗೆಟ್ ಅಂತ ಏನಿಲ್ಲ, ಈ ಸಲ ನಾವು ಫೈನಲ್ ಇಯರ್ ಆಗಿರೋದ್ರಿಂದ ಲಾಸ್ಟ್ ಅಪರ್ಚುನಿಟಿ ಎಲ್ಎಂಪಿನಲ್ಲಿ, ಸೊ ಹಾಗಾಗಿ ಎಲ್ಲ ಪ್ರೋಗ್ರಾಮ್ಸ್ಗೂ ಪಾರ್ಟಿಸಿಪೇಟ್ ಮಾಡೋಣ ಅನ್ನೋದು ಒಂದು ಅಭಿಪ್ರಾಯ. ಮತ್ತೆ ಪೇಂಟಿಂಗ್ ಎಲ್ಲ ಭಾಗವಹಿಸ್ತಾರ? ಪೇಂಟಿಂಗ್ ಸರ್ ನನಗೆ ಪ್ರಾಪರ್ ಆಗಿ ಗೊತ್ತಿಲ್ಲ, ಪೇಂಟ್ ಎಲ್ಲ ಹೇಗೆ ಮಾಡ್ಬೇಕು. ಮತ್ತೆ ನನಗೆ ಒಂದು 8 ಬಂದಿತ್ತು ಸರ್. ಈ ಸರ್ ಸೋಲಿಸ್ತೀರಾ, ನಿಮ್ಮನ್ನ ನೀವೇ ಅಂತ ಅನಿಸ್ತಿದ್ಯಾ? ಸರ್ ಸೋಲು ಗೆಲುವು ಇದ್ದಿದ್ದೆ, ಬಟ್ ಬೇರೆ ನಿಮ್ಮನ್ನ ನೀವು ಸೋಲಿಸ್ತೀರಾ? ಸರ್ ಹೇಗೆ ಹೇಳೋದು ಸೋಲಿಸ್ತೀನ ಅಂತ. ಈಗ 8 ಗಂಟೆ ಜಾಸ್ತಿ ಗೆದ್ರೆ ಗೆಲ್ಬೋದು, ಬಟ್ ನಾನು ಈ ಸಲ ಪಾರ್ಟಿಸಿಪೇಟ್ ಮಾಡಿರೋದೇ ತುಂಬಾ ಕಮ್ಮಿ ಸರ್. ಆಗಿರೋದೇ ಒಂದು ಮೇಡಮ್. ಅದೇ ಸರ್, ಅದು ತುಂಬಾ ಕಮ್ಮಿ. ಇನ್ ಫ್ಯೂಚರ್ ಅಲ್ಲಿ ಮಾಡೋದಕ್ಕೆ ನಾನೇನು ಅಷ್ಟು ತಲೆ ಕೆಡಿಸ್ಕೊಂಡಿಲ್ಲ, ಬಟ್ ರಂಗೋಲಿ ಮತ್ತೆ ಕುಕಿಂಗ್ ಕಾಂಪಿಟೇಷನ್ ಅದ್ ಬಿಟ್ರೆ ಶಾರ್ಟ್ ಪುಟ್ ಎಲ್ಲ ಮಾಮೂಲಿ ಇರುತ್ತೆ. ಥ್ರೋಬಾಲ್ ಇದ್ರೆ ಥ್ರೋಬಾಲ್ ಪಾರ್ಟಿಸಿಪೇಟ್ ಮಾಡ್ತೀನಿ. ಓಕೆ ಮೇಡಮ್, ನಾವು ನಿಮ್ಮ ಫ್ಯಾನ್ ಅಸೋಸಿಯೇಷನ್ ಹೇಳ್ತಿದ್ದೀವಿ. ನೀವು ಸರಿ ರಂಗೋಲಿ ಕಾಂಪಿಟೇಷನ್ ಓಸರಿ ಸಂಗೀತನ ಈ ಸರಿ ಗೆಲ್ಲಿ. ಸರಿ ಸರ್, ಥ್ಯಾಂಕ್ ಯು ಸರ್. ಈಗ ನಿಮ್ಮ ಅಭಿಮಾನಿಗಳು, ನಿಮ್ಮ ಕ್ಲಾಸ್ಮೇಟ್ಸು ಎಲ್ಲ ಕಾಂಪಿಟೇಷನ್ ಹೋಗ್ತಿದ್ದಾರೆ. ಸುಷ್ಮಾ ಅವರು ಬರೀ ತಿನ್ನೋರು ಬಿಸಿ ಆಗಿದ್ದಾರೆ ನೋಡಿ ವೀಕ್ಷಕರೇ. ಅದೆಲ್ಲ ಇವತ್ತು ಎಷ್ಟು ನೀವು ಬಿಸಿ ಇದ್ದೀರಾ ಅಂದರೆ ರಂಗೋಲಿ ಕಾಂಪಿಟೇಷನ್ ಬರೋಲ್ಲ, ಇಲ್ಲೇ ತಿಂದ ಕೂತಿರ್ತೀರ. ಮೇಡಮ್ ಈ ಸರಿ ರಂಗೋಲಿ ಕಾಂಪಿಟೇಷನ್ಗೆ ನೀವು ಕಳೆದ ಪ್ರಶ್ನೆ ಚಾಂಪಿಯನ್ ಅವ್ರ ಜೊತೆ ಭಾಗವಹಿಸ್ತಿದ್ರು. ನೀವು ಯಾರ ಜೊತೆಗೆ? ಸಂಗೀತ ಫೈನಲ್ ಇಯರ್ ಸಂಗೀತ ಇದ್ರು ಅವ್ರ ಜೊತೆ ನಾನು ಹಿಡಿದಿದ್ದ ಪಲ್ಲವಿ. ಓಕೆ ಓಕೆ, ನೀವು ಈ ಸರಿ ಆಯ್ಕೊಂಡಿರೋ ಹೆಸರು ಸೇಮ್ ಇದೆ ತರ. ಲಾಸ್ಟ್ ಟೈಮ್ ಸಂಗೀತ ಪಾರ್ಟಿಸಿಪೇಟ್ ಮಾಡಿದ್ರು, ಈ ಸಲ ಸಂಗೀತ ಜೊತೆ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ ಸರ್. ಹೌದು, ಸಂಗೀತ ಪಲ್ಲವಿ ಎರಡು ಮ್ಯೂಸಿಕ್ ಸಂಬಂಧಪಟ್ಟವೆ. ಈಗ ನೀವು ಜೊತೆಗೆ ಒಂದು ಜುಗಲ್ ಬಂದಿ ಮಾಡಿ. ಸರ್ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನಾನು ವಿಡಿಯೋ ನೋಡಲ್ಲ, ನೀವು ಮಾತಾಡಲ್ಲ ಹೇಳಿ ಸರ್. ಹೇಳಿ ಮೇಡಮ್, ಈ ಸರಿ ರಂಗೋಲಿ ಕಾಂಪಿಟೇಷನ್ ಹೆಂಗೆ ಪ್ರಿಪೇರ್ ಆಗಿದ್ರೆ? ಹೋದ ಸರಿ ನೀವು ಆ್ಯಕ್ಟಿವ್ ಪಾರ್ಟಿಸಿಪೇಟ್ ಮಾಡಿದ್ರಿ, ಟಫ್ ಕಾಂಪಿಟೇಷನ್ ಕೊಟ್ಟಿದ್ರಿ. ನಿಮ್ದು ಇನ್ನೂ ನೆನಪಿರೋದು ಅಂದರೆ ನಮಗೆ ಫುಡ್ ಕಾಂಪಿಟೇಷನಲ್ಲಿ ಸಣ್ಣ ತಪ್ಪಿಂದ ನಿಮ್ದು ಮಿಸ್ ಆಯಿತು. ಅದೇನು ತಪ್ಪು? ಸರಿ ತಪ್ಪನ್ನ ಸರಿ ಮಾಡ್ಕೊಂಡು ಬಂದಿದ್ದೀನಿ, ನೋಡೋಣ, ಟ್ರೈ ಮಾಡ್ತೀನಿ. ಈ ಸರಿ ಚೌಚ ತಂದಿದ್ದೀರಾ? ಚೌಚ ತಂದಿದ್ದೀರಾ? ಆ ಥರ ಅಲ್ಲ, ಇಲ್ಲ ಓ ಸರ್ ಇಂದು ಟೇಸ್ಟ್ ಆಗಿತ್ತು. ನನಗೆ ಅನಿಸಿದೆ ಇಲ್ಲ ಅಂದರೆ ನೀವು ಬೆಂದರ್ ಪದಾರ್ಥ ಮಿಕ್ಸ್ ಮಾಡಿದ್ರಿ. ಅಯ್ಯೋ ಸರ್, ಇದು ವಿತೌಟ್ ಫೈರ್ ಅಲ್ಲ ರಂಗೋಲಿ? ಅದಲ್ಲ, ನನಗೆ ನೆನಪಿರೋದು ಈ ಸರ್ ರಂಗೋಲಿ ಇದೆ, ನನಗೆ ನೆನಪಿರೋದು ಅದು. ಇಲ್ಲ ರಂಗೋಲಿನೂ ಕೂಡ ಮಿಸ್ಟೇಕ್ ಏನಂದರೆ ಫ್ರೀ ಹ್ಯಾಂಡ್ ರಂಗೋಲಿ ಬಿಟ್ಬಿಟ್ಟೆ ಅಲ್ಲಿಗೆ ನಂದು ಹೋಗಿದ್ದು. ಈ ಸರಿ ಅದಕ್ಕೆಲ್ಲ ಪ್ರಿಪೇರ್ ಮಾಡ್ಕೊಂಡು ಬಂದಿದ್ದೀನಿ, ನೋಡೋಣ. ನಿಮ್ಮ ಇದಕ್ಕೆ ಜೊತೆಗೆ ಒಂದ್ಸರಿ ಇವ್ರು ಕೊಟ್ಟಿದ್ದು ರೋಹಿಣಿ ಅವರು ಸಾಥ್ ಕೊಟ್ಟಿದ್ದಾರೆ ಸರ್. ಅಪ್ಲೈ ಮಾಡ್ತಾ ಇದ್ದೀನಿ. ಏಕೆ ಮೇಡಮ್ ರೋಹಿಣಿ ಅಲ್ಲದ್ರು? ರೋಹಿಣಿ ತಮ್ಮ ಪ್ರಾಬ್ಲಮ್ಸ್ ಅಂತ ಹೋಗಿದ್ದಾರೆ. ಓಕೆ, ಈಗ ಏಕಾಗಿ ಹೊರಟ? ನನ್ನ ಫ್ರೆಂಡ್ ನಂದೀಶು ಕೂಡ ಹೊರಗಡೆ ಹೋಗಿದ್ದಾರೆ. ಈಗ ಕಷ್ಟ ಆಗುತ್ತೆ ಅನ್ಸುತ್ತಲ್ಲ, ಒಂದೂವರೆ ಗಂಟೆ ಬಣ್ಣ ಎಲ್ಲ ಫಿಲ್ ಮಾಡಿ. ನಾನು ಆ ಟೈಮ್ಗೆ ಮ್ಯಾನೇಜ್ಮೆಂಟ್ಗೆ ಯಾವ್ದು ಬೇಕು ಅದನ್ನೇ ಸೆಲೆಕ್ಟ್ ಮಾಡ್ಕೊಂಡು ಮಾಡಿ. ಓಕೆ ಸರ್, ಥ್ಯಾಂಕ್ ಯು. ಜ್ಯೂಸ್ ಕುಡಿತೀವಿ ಅಂತ. ನಮಸ್ಕಾರ ಮೇಡಮ್, ಏನು ಮೇಡಮ್ ಇವೆಂಟ್ ನಡೀತಿದೆ ಇವತ್ತು? ಟ್ವಿನ್ ಡೇ ಇದೆ, ಜೊತೆಗೆ ರಂಗೋಲಿ ಕಾಂಪಿಟೇಷನ್ ಇದೆ. ಓಕೆ, ಎಲ್ಲಿ ನಡೀತಿದೆ? ಈಗ ಫಸ್ಟ್ ಫ್ಲೋರ್ ಕ್ಲಾಸ್ ರೂಮಲ್ಲಿ. ಮತ್ತೆ ಕಾಲ್ ಇಶ್ಯೂ ಆಗಿದೆ ಮೇಡಮ್? ಬೇರೆ ಇನ್ಫಾರ್ಮೇಶನ್ ಇಲ್ಲ, ಶುರು ಆಗಿಲ್ಲ, ಇನ್ನೇ ಶುರು ಆಗುತ್ತೆ. ಬೇರೆ ಇನ್ಫಾರ್ಮೇಶನ್? ಈಗ ಸದ್ಯಕ್ಕೆ ಇನ್ಫಾರ್ಮೇಶನ್ ಇಲ್ಲ, ವೇಟಿಂಗ್ ಫಾರ್ ದಿ ಕಂಟೆಸ್ಟೆಂಟ್ಸ್ ಈಗ ಸದ್ಯಕ್ಕೆ. ಓಕೆ ಮೇಡಮ್, ಥ್ಯಾಂಕ್ ಯು. ಹೇಳಿ ಸರ್, ಹೇಳ್ತಿರಲ್ಲ. ಏನು ಹೇಳ ಸರ್, ನಾವು ಕ್ಲಾಸ್ ಹೋಗ್ತಿದ್ರಾ? ಕ್ಲಾಸ್ಗೆ ಹೋಗ್ಬೇಕು ಸರ್. ಹೋಗಿ ಬಂದಿ, ನಾವು ಹೆಣ್ಣನ್ನು ಕೂಡ ನಾನು ಹಿಡಿದ್ರೆ ಅದಕ್ಕೆ. ಹಾಂ, ಹಿಡಿದಾಯ್ತು. ಓಕೆ ಮೇಡಮ್, ಇರಲಿ ಬಿಡಿ ಮೇಡಮ್. ಕೇಳಿ ಮೇಡಮ್, ಮಾಡಿ
ಹೇಳಿ ಸಂಧ್ಯಾ ಮೇಡಮ್, ಏನು ನೀವು ಪ್ಲಾನ್ ಮಾಡಿದ್ದೀರಾ ಇವತ್ತು ಗೆಲ್ಲಬೇಕು ಅಂತ? ನಿಮ್ಮ ಹತ್ರ ಬರ್ತೀವಿ ಮೇಡಮ್ ನೆಕ್ಸ್ಟ್, ನೆಕ್ಸ್ಟ್ ಅವ್ರು ಮಾತಾಡ್ಸ್ಬಿಡ್ತೀವಿ. ಏನು ಮೇಡಮ್ ಪ್ಲಾನು? ಪ್ರೈಸ್ ಬರೋದೇ ಪ್ಲಾನು, ರಂಗೋಲಿ ಬಿಡ್ತೀನಿ. ಓಕೆ, ನಿಮ್ಮ ಕಾಂಪಿಟೇಟರ್ ಆಗಿ ನಿಮ್ಮ ಶಕ್ತಿಯಾಗಿ ದೀಪಿಕಾ ಅವರವರೇ ಅವ್ರು ಕಾಂಪಿಟೇಟರ್ ಅಲ್ಲ, ಅವಳು ಎಲ್ಪರು. ನಿಮ್ಮ ಹೆಲ್ಪಿಗೆ ನಿಮಗೆ ಏನು ಕೆಲಸ ಮಾಡೋಕ್ಕಾಗಲ್ಲ ಅದನ್ನು ಮಾಡೋದಕ್ಕೋಸ್ಕರ ದೀಪಿಕಾ ಅವರವರೇ ಅವ್ರ ಬಗ್ಗೆ ಒಂದೆರಡು ಮಾತು. ಏನು ಗೊತ್ತಾ, ಪ್ರೇಮ್ ಆಗ್ತಿರೋದು, ಏನು ಎಡವಟ್ ಮಾಡಿದೆ, ಎಲ್ಲೆಲ್ಲಿಗೂ ಏನೇನು ಕಾ ಬಣ್ಣ ತಂದೆ, ಗಡಿಬಿಡಿ ಮಾಡಿದೆ, ನೀಟಾಗಿ ಕ್ಲೀನಾಗಿ ಬಣ್ಣ ತಂದ್ರೆ ಸಾಕು. ಈಗ ದೀಪಿಕಾ ಮೇಡಮ್ ಹೇಳಿ, ನಿಮ್ಮ ಬಗ್ಗೆ ತುಂಬ ಕಾನ್ಫಿಡೆನ್ಸ್ ಇಟ್ಕೊಂಡಿದ್ದಾರೆ ಸಂಧ್ಯಾ ಅವರು. ಸರಿ, ಇಲ್ಲ ಸರ್, ನಾನು ಅವಳು ಹೇಳ್ದಂಗಿಂತ ಚೆನ್ನಾಗೇ ಮಾಡ್ತೀನಿ. ಓಕೆ, ಚೆನ್ನಾಗೆ ಹಾಲ್ ಮಾಡ್ತೀನಿ. ಮಾಡಿಲ್ಲ ಅಂದರೆ ಸರ್ ನಾಳೆ ಮಿಸ್ ಆಗಿ ತಿಂಡಿ ಊಟಕ್ಕೆ ರೆಡಿ ಆಗ್ತೀವಿ ಸರ್. ಅಲ್ಲ ಮೇಡಮ್, ಅವ್ರು ಮಾಡಿದ್ರೆ ನೀವು ಯಾಕೆ ಸೂಸೈಡ್ ಮಾಡ್ತಿರಾ? ನಾನಲ್ಲ ಸರ್, ನಾನು ಅವಳ ಸೈಜ್ ಬಿಟ್ಟು ನಾಳೆ ತಿಂಡಿ ಮಾಡ್ತೀನಿ. ಹಂಗಾನಲ್ಲ, ತಿಂದು ಹೇಳಿ ನೀವು ಸೂಸೈಡ್ ಮಾಡ್ಕೊಂಡ್ಬಿಡ್ತೀರಾ, ನಾವು ಹುಡುಗರೆ ಆ ಥರ ಅಂದ್ಬಿಟ್ಟೆ. ಇಲ್ಲ ಸರ್, ಮಾಡಿ ಮಾಡಿ, ಒಳ್ಳೆ ಮಟನ್ ಊಟಕ್ಕೆ ರೆಡಿ ಆಗಿ ಸರ್. ಸರ್, ನೀವು ನಮ್ಮ ಚಿತ್ರವನ್ನ ಕ್ಯಾಮ್ರಾ ಫೋಕಸ್ ಮಾಡ್ತೀರಿ, ಹೆಂಗ್ ಹೆಂಗಿದೆ, ಯಾವ ಥರ ಬಿಟ್ಟಿದ್ದಾರೆ ಎಲ್ಲರೂ? ಮೇಡಮ್, ಓವರ್ ಎಕ್ಸ್ಪೆಕ್ಟೇಷನ್ ಕೊಡ್ತಾರೆ ಜನಗಳು. ನೀವು ಮಾಡಿ ನೋಡ ಸರ್. ಅಲ್ಲ ಸರ್, ನೀವು ವಿಡಿಯೋ ಮಾಡ್ಕೊಬೋದು ಸರ್, ನಾವು ಬಿಡ್ತಾರ್ಬೇಕಂದ್ರೆ. ಖಂಡಿತ ಮೇಡಮ್, ಎಲ್ಲರೂ ಏನು ಮಾಡ್ತಿರ್ತಾರೆ, ರಂಗೋಲಿ ಫಸ್ಟ್ ಸ್ಟೆಪ್ಪಿಂದ ಕಡೆ ಸ್ಟೆಪ್ ಅವ್ರು ಇಟ್ಟಿರ್ತೀವಿ. ಅವರು ಸದ್ಯದಲ್ಲಿ ಇಬ್ಬರು ಜಗಳ ಆಡಿದ್ರೆ ಸಾಕು. ಹಾಂ ಮಾಡಿ. ಇನ್ನೇನಾರ ಮಾತಾಡೋದಿದೆಯಾ ನಿಮ್ಮ ಕಂಪ್ಯೂಟರ್ ಬಗ್ಗೆ, ಸಾರಿ ಪಾರ್ಟ್ನರ್ ಬಗ್ಗೆ? ವಿನ್ಸ್ ಡೇ ಇದನ್ನ ತುಂಬ ಇಬ್ಬರು ಒಂದೇ ಥರ ಡ್ರೆಸ್ ಹಾಕೊಂಡಿದ್ದೀರಾ? ಓಕೆ, ಸೇಮ್ ಅಕ್ಕ ತಂಗಿ ಥರ ಕಾಣ್ತಿದ್ದೀರಾ. ಇಷ್ಟನಾ? ಓ ರಘು ಅವರು ಹೇಳಿ ಸರ್, ನೀವು ಕಾಂಪಿಟ್ ಮಾಡ್ತಿದ್ದೀರಾ? ಇಲ್ಲ ಸರ್. ಮತ್ತೆ ಮಾಡ್ತೀವಿ. ನೀವು ಸರ್ ಈ ಸರಿ ಸ್ಪರ್ಧೆ ಭಾಗವಹಿಸ್ತಾರೆ, ಓ ಸರಿ ನಿಮ್ಗೆ ಪ್ರೈಸ್ ಬಂದಿತ್ತು ಅನ್ಸುತ್ತೆ. ಯಾಕೆ ಸರ್? ನಿಮ್ಗೆ ಎರಡು ಮನೆ? ಹಾಂ, ಒಂದು ಸರ್ ಬಂದಿತ್ತು. ನೀವೇ ಮಾಡಿಸ್ಬಿಟ್ಟಿದ್ರಲ್ಲ ಸರ್, ನೀವು ವಯಸ್ಸಾಯ್ತು ಸರ್. ಓಕೆ ಸರ್, ಎಕ್ಸ್ಟ್ರಾ ಆರ್ಡಿನರಿ ಯಾರು ಇಮ್ಯಾಜಿನೇಷನ್ ಮಾಡ್ಕೋಬಾರ್ದು ಅಂತ ರಂಗೋಲಿ ಹಾಕ್ಬಿಟ್ಟು. ಬಿಡಿ ಬಿಡಿ ಸರ್, ಆದಷ್ಟು ಬೇಗ ನಿಮ್ಮ ಮುಂದೆ ಇರುತ್ತೆ, ವೇಟ್ ಮಾಡಿ. ಇಲ್ಲ ಇಲ್ಲ, ಇಲ್ಲ ಮೇಡಮ್, ರಘುವುದು ಇಡಂ ಪ್ರತಿಭೆ, ಯಾವಾಗ ಹೆಂಗೆ ಕ್ಲಿಕ್ ಆದ್ರೆ ಆಯ್ತು ಆಗದೇ ಹೋಯ್ತು ಸರ್. ಹೋದ ಸರಿ ನಿರಂಜನ್ ಅವರು ಒಂದು ದಾಖಲೆ ಚಿತ್ರ ಬರ್ತಿದ್ರು ಸರ್, ನಿದ್ದೆ ಅದೇ ಇಂಪ್ರೆಷನ್. ನೀವೇ ಏನೋ ಬರೀತೀರಾ? ಭೂತ ಪ್ರೇತಗಳಿಗೆ ನೋಡಿ ಸರ್, ಅವ್ರನ್ನ ಮೀರ್ಸಿ ಮೇಡಮ್, ಮೀರಿಸ್ತೀರಾ? ಮಾಡಿ ಮಾಡಿ. ಮೇಡಮ್ ಬರಲ್ಲ ಅಂದ್ರೆ ಮೇಡಮ್ ನೀವು ಬರೀ ಸುಳ್ಳು ಹೇಳ್ತೀರ, ಅದು ವಿಡಿಯೋ ಇದೆ. ಅಲ್ಲ ಇಬ್ರು ಕೇಳಿಸ್ತಾ ಇದ್ದೀನಿ ಬಂದ್ಬಿಟ್ಟು ಸುಳ್ಳು ಹೇಳ್ತಾರಲ್ಲ ನೀವಿಬ್ರು. ದೀಪಿಕಾ ಬೇರೆ ಬಿಟ್ಟು ನಿಮ್ ಜೊತೆ? ದೀಪಿಕಾ ಸರ್,
ಅಲ್ಲ ಅವರು ಯಾವಾಗಲೂ ನಿಮ್ಮಿಬ್ರ ಜೊತೆ ಇರ್ತಿದ್ರಲ್ಲ ಬರ್ತೀವಿ ಸರ್ ಸರ್ ಹೇಳಿ ಓ ಸರಿ ನಿರಂಜನ್ ಅವರೊಂದು ದಾಖಲೆ ಚಿತ್ರ ಈ ಸಲ ಇನ್ನೂ ದೊಡ್ಡ ದಾಖಲೆ ಸರ್ ಈ ಸಲ ಅದಕ್ಕಿಂತ ದೊಡ್ಡ ಪಟ್ಟದ ಮಟ್ಟದಲ್ಲಿ ಮಾಡ್ತೀವಿ ಸರ್ ನಿರಂಜನ್ ಅವ್ರು ಬಂದಿಲ್ಲ ಅದಕ್ಕೆ ಕಾರಣ ಮೋಸ್ಟ್ಲಿ ನೀವಿಬ್ರು ಕಂಪ್ಲೀಟ್ ಮಾಡ್ತೀರ ಸರ್ ಖಂಡಿತ ಸರ್ ಖಂಡಿತ ಖಂಡಿತ ಅಂದ್ರೆ ತಪ್ಪಾಗಲ್ಲ ಇಲ್ಲ ಸರ್ ಮಾಡಿ ಸರ್ ನಿಮ್ಮೆಣ್ಣೆ ತಂದಿದ್ದೀವಿ ಇದನ್ನ ಜ್ಯೂಸ್ ಮಾಡಿ ವಾಣಿ ಮೇಡಮ್ ಕೊಡ್ತೀವಿ ಗೌತಮ್ ಸರ್ ರೆಡಿ ಓ ಈ ತರ ನೀವು ಒಂದ್ಸರಿ ಪೇಂಟಿಂಗ್ ಕಾಂಪಿಟೇಷನ್ ಬಣ್ಣದಿಂದ ಬಂದಿದ್ರಿ ಸರ್ ಬಣ್ಣ ಸಂಗತ ಬಂದಿದ್ರು ನಮ್ದಲ್ಲ ಸರ್ ಫ್ರೆಂಡ್ಸ್ಗೆ ಹಂಗೆ ಮಾಡಿ ಈ ಸಲ ಜೈ ಸರ್ ಹೇಳಿ ಸಂಘ ಸ್ಪರ್ಧೆ ಬಗ್ಗೆ ಒಂದೆರಡು ಮಾತು ರಂಗೋಲಿ ಕಾರ್ಯಕ್ರಮ ಹಳೆ ಕಾಲದಿಂದ ನಮ್ಮ ದೇಶದಲ್ಲಿ ನಡ್ಕೊಂಡು ಬರ್ತಾ ಅದು ಬಿಡಿ ಸರ್ ನೀವ್ ಹೆಂಗ್ ಭಾಗವಹಿಸ್ತಿದ್ರಿ ಹೇಳಿ ಸರ್ ನಾನು ಬರ್ತೇನೆ ಟೈಮ್ ಪಾಸ್ ನಾನು ಬರ್ತಾ ಇದ್ದೀನಿ ಓಕೆ ಏನ ಏನು ಪ್ರಿಪೇರ್ ಆಗಿದ್ರಾ ರಂಗೋಲಿ ಬಂದ್ರೆ ರಂಗೋಲಿ ಬಣ್ಣಗಳು ಬಣ್ಣಗಳಿದೆ ನೀವೇ ಪ್ರಿಪೇರ್ ಆಗಿದ್ದೀರಾ ನೀವು ಬಣ್ಣ ತಯಾರು ಮಾಡಿದ್ರಾ ಬಣ್ಣ ತಯಾರು ಮಾಡಿಲ್ಲ ನಾನು ಒಂದು ನಿಮಿಷ ಇವಾಗ ಪ್ರಿಪೇರ್ ಆಯ್ತಾ ಇದ್ದೀನಿ ಎಲ್ಲಿ ನಿಮ್ಮ ಪಾರ್ಟ್ನರ್ ರಕ್ಷಿತ್ ಅವರು ಅವನಿಲ್ಲ ಇವತ್ತು ಹೋದ ಅವನು ಕ್ಲಾಸ್ ಬಿಟ್ಬಿಟ್ಟು ಕ್ಲಾಸ್ ಹೋಗಿದ್ರ ಕ್ಲಾಸ್ ಹೋಗಿದ್ದಾರೆ ಈಗ ನೀವು ಪಣ್ಣ ಮಾಡ್ತಿದ್ದೀರಾ ಎರಡು ಎರಡಿದ್ದಾರೆ ನೀವು ಮೂರು ಜನ ಇಬ್ಬರು ಮೂರು ಜನ ಇದ್ರೆ ನೀವಿಲ್ವಾಂಗಾರೆ ಯಾರು ಭಾವಿಸ್ತಿದ್ರ ನೀವು ಮೇಡಮ್ ಚೇರ್ ಕಲ್ತಾರ ಕೂಗ್ತಾ ಇರ್ತಾರ ಜಾಗ ಏನ್ ಬೇಡ ಮೇಡಮ್ ಇನ್ನೂ ಜಾಗ ಇದೆ ನಿಮ್ಗೆ ಇಲ್ಲ ಅಂದ್ರೆ ಇನ್ನೊಂದು ಬಿಲ್ಡಿಂಗ್ ಕಟ್ಟಿಸ್ತೀವಿ ನಿಮ್ಗೆ ಬನ್ನಿ ಪಡ ನೀವು ಬರೀರಿ ಬರೀರಿ ಇಲ್ಲ ಇನ್ನೊಬ್ರು ಇಲ್ಲಿದಾರ ಕರ್ಕೊಳ್ಳಿ ಜೊತೆಗೆ ನಿಮ್ಮ ಮನೆಯಲ್ಲಿ ಒಬ್ಬರೇ ಮಾಡಿ ನಮ್ಮ ಕ್ಲಾಸ್ ಸುಮಾರು ಜನ ಒಬ್ಬರೇ ಮಾಡ್ತಿದ್ದಾರೆ ನಮ್ಮ ಕ್ಲಾಸ್ ಬರಲ್ಲ ನಿಮ್ಮ ಪಡೆ ಇಬ್ರು ಮಾಡಿದ್ರೆ ಏನೋ ಗೊತ್ತಾ ಲಾಭ ಚೆನ್ನಾಗಿ ಬಂದಿಲ್ಲ ಅಂದ್ರೆ ಇನ್ನೊಬ್ರ ಮೇಲೆ ತಕ್ಕೋದು ಒಬ್ಬರೇ ಮಾಡಿದ್ರೆ ಕಷ್ಟ ಚೆನ್ನಾಗಿದ್ರು ಚೆನ್ನಾಗಿಲ್ಲದ್ರು ಅವರೇ ಜವಾಬ್ದಾರಿ ಇರ್ತಾರಲ್ಲ ಹಂಗಾಗಿ ಇವಾಗ ಮಾಡಕ್ ಹೋಗ್ತಾ ಇಲ್ಲ ಅವರು ಹೇಳಿ ಮೇಡಮ್ ಈ ಕಾಮೆಂಟ್ಸ್ ಪುತ್ರ ಫೈನಲ್ ಆಗಿ ನೀವು ಭಾಗವಹಿಸಿ ನೋಡೋಣ ಯಾಕಂದ್ರೆ ಅಟ್ಲೀಸ್ಟ್ ಇವ್ರಿಗಿಂತ ನೋಡಿ ಚೆನ್ನಾಗಿ ಬರೀರಿ ನನಗೆ ಅನಿಸ್ತದೆ ನಿಮ್ಗೆ ರಂಗೋಲಿನೇ ಬಿಡ ಬರಲ್ಲ ಅಂತ ಅದಕ್ಕೋಸ್ಕರ ಬರ್ತದೆ ಪ್ರೂವ್ ಮಾಡಿ ಪ್ರೂವ್ ಮಾಡಿ ಮಾಡಿ ಮೇಡಮ್ ಬರ್ತಾ ಇದ್ದೀನಿ ಸರ್ ಹೇಳಿ ಸರ್ ಬಿಡ್ತಾರೆ ಉಪ್ಪಲ್ಲ ರಂಗೋಲಿ ರಾಮ ಸರ್ ಸರ್ ನಿಮಗೆ ಈ ಸರಿ ಓಸರಿ ಥರ್ಡ್ ಪ್ರೈಸ್ ಗೆದ್ದೀರಿ ನೀವು ಸರ್ ಥರ್ಡ್ ಪ್ರೈಸ್ ಎಲ್ಲ ಕೊಟ್ಟಿದ್ದು ದುಡ್ಡು ದುಡ್ಡು ಕೊಡಿದ್ರಾ ಓಕೆ ಇವ್ರ ಪಕ್ಕದಲ್ಲಿ ಯಾರು ನಿಮ್ಮ ಇನ್ಸ್ಪಿರೇಷನ್ ಸರ್ ಒಂದು ದೋಸ್ತ್ ಶಿವ ಅವ್ರು ಗೊತ್ತು ಸರ್ ನೀವು ನಿಮ್ಮ ಇಬ್ರು ತಂದಿರ್ಬಿಟ್ಬಿಟ್ಟು ಇವ್ರ ಜೊತೆ ನೋಬ್ಬ ದೇವ್ರ ಜೊತೆ ಬಿಸಿ ಆಗಿದ್ದಾರೆ ಲಕ್ಷ್ಮಣ ಭರತ ತಮ್ಮದಿನ ಬಿಸಿ ಆಗಿದ್ದಾರೆ ಓಕೆ ಅದಕ್ಕೆ ಬೇರೆ ದೇವರು ಶಿವ ಕರ್ಕೊಂಡ್ಬಿಡಿದ್ರ ಎಲ್ಲ ನಮ್ಮವರೇ ಸರ್ ಕರ್ಕೊಂಡು ಯಾರಾದ್ರೂ ಮಾಡಲ್ಲ ಆ ಥರ ಸರ್ ರಾಮ ಲಕ್ಷ್ಮಣ ಭರತ ನನ್ನ ಕ್ಲಾಸ್ ಇರದೇ ಹೆಚ್ಚು ಶಿವ ಹೆಂಗ ಸರ್ ಅಪ್ಪ ಇದೆ ಹೆಂಗೋ ಒಂದು ಅಂಜಲಿ ಮೇಡಮ್ ಜಾಗ ಸಾಲ್ತಿಲ್ವಾ ಜಾಗ ಸಾಲ್ತಿಲ್ವಾ
ರವಿ ಸರ್ ನೀವು ಸ್ಪರ್ಧೆ ಹೇಳಿರಿ ರವಿ ಸರ್ ಹೊರಗಡೆ ತಗಳಂಗಿಲ್ಲ ಅಂತ ಹೇಳಿ ಹೊರಗಡೆ ಹೊರಗಡೆ ನೀವ್ ಹೇಳಂಗಿಲ್ಲ ಬೇಡ ರಘು ರಾಕೇಶ್ ನಿಮ್ಗೆ ಇದಿಷ್ಟು ಸಾಕು ರಾಕಿ ಇಲ್ಲಾಂದ್ರೆ ಎಲ್ಲಾದ್ರೂ ಬಿಡೋದವ್ರು ಚಿಕ್ಕ ಚಿಕ್ಕ ಮ್ಯಾಮ್ ಇದೆಲ್ಲ ರಿಮೂವ್ ಮಾಡಿಸ್ಬಿಡ್ತೇನೆ ನಾನು ಒಂದು ರೂಮ್ ಕ್ಲೀನ್ ಮಾಡಿಸ್ಕೊಡ್ಬೇಕು ನೀವು ಕಾಂಪಿಟೇಷನ್ ಇಟ್ಮೇಲೆ ನಿಂಬರಿ ನೋಡೋ ದೀಪಿಕಾ ಮೇಡಮ್ ನೀವು ರಂಗೋಲಿ ಮುಡ್ತಿರಲ್ವ ಇವತ್ತು ಸರ್ ಏನು ಹೇಳ್ತೀರಿ ಸ್ಪರ್ಧೆ ಚೆನ್ನಾಗಿದೆ ಸರ್ ನೀವ್ಯಾಕೆ ಭಾಗವಹಿಸಿಲ್ಲ ನಾವು ರಂಗೋಲಿ ಎಲ್ಲ ಬಿಡಾಗಿದ್ದದ ಸರ್ ಬಿಡ್ತಾರ ನಮ್ಮ ಕ್ಲಾಸ್ ರಾಕೇಶ್ ಅವ್ರು ಬಿಡ್ತಾರಲ್ಲ ನಾವು ಬಿಡ್ತಾರ ಅಂದರೆ ನಮ್ಗೆ ಆ ಕಲೆಯಲ್ಲಿ ಇಲ್ಲ ಸರ್ ಓಕೆ ಸರ್ ಅಂದರೆ ಫೋನ್ ಹಿಂಗೆ ಎಂಕರೇಜ್ ಮಾಡೋರ್ನ ನೋಡ್ಕೊಂಡು ಎಂಕರೇಜ್ ಬಿಡೋದಷ್ಟೇ ಮಾಡಿ ಮಾಡಿ ಸರ್ ನೀವು ಹೇಳಿದ ಅವ್ರು ಹೇಳಿದ ನಿಜ ನಿಮಗೆ ಬಿಟ್ಟ ಮೇಲೆ ಸ್ಪೇಸು ಸಾಲಲ್ಲ ಅವ್ರಿಗೆ ಬಿಡೋಕೆ ಇಲ್ಲ ಮಾಡಿ ಮಾಡಿ ಸರ್
ನೀವೇನು ಯೋಚನೆ ಮಾಡ್ತೀರಾ? ಬರಲ್ಲ ಬಿಡು ಅಂತಾನ? ಬರೀ ಬರೀ ಬೇಗ ಬರೀ ಬೇಗ ಇಬ್ಬರು ಫ್ರೆಂಡ್ಸ್ ನೋಡಿ ಪೇಂಟಿಂಗ್ ಕಾಂಪಿಟೇಷನ್ ಈಗ ನಮ್ಮ ಕಿರಣ್ ಅವರು ಸ್ಟಾರ್ಟ್ ಮಾಡ್ತಿದ್ರೆ ಕಿರಣ್ ಮತ್ತು ನಮ್ದು ಇದು ಈ ಸ್ಟಾರ್ಟಿಂಗ್ ಪ್ರೊಸೀಜರ್ ಇದೆ ಮೇಡಮ್ ಒಂದು ಹೊರಗಡೆ ಹೋಗಿ ಬ್ರಷ್ ಒಳಗೆ ರೆಡಿ ಆಯ್ತಾ ಇರುತ್ತೆ ಅಷ್ಟೊಳಗೆ ಸರ್ ಏನ್ ಸರ್ ಮಂಡಲ ಬರೀತಿದ್ರಾ? ಮಂಡಲ ಸರಿ ಬಂದು ಒಂದೊಂದು ಸಂಪ್ರದಾಯ ಮತ್ತು ಕಲ್ಚರ್ನ ಹೆಚ್ಚು ಒಂದು ಮಂಡಲ ಇಲ್ಲಿ ಬರ್ತಾ ಇದೀವಿ. ನಾಗಲ್ಲಿ ಕೂರ್ಸಕ್ಕೆ ಯಾವ ಥರ ನಾಗವಲ್ಲಿ ಅಂದ್ರೆ ಸ್ಪೆಷಲ್ ನಾಗವಲ್ಲಿ ಮಾಡ್ರನ್ ನಾಗವಲ್ಲಿ ಅದು ಆ ರೀತಿಯ ಆ ನಾಗವಲ್ಲಿ ಮಾಡಿ ವರ್ಕ್ ಮಾಡ್ತಾ ಸರ್ ಟ್ರಿಕ್ ಚೆನ್ನಾಗಿದೆ ಮಾಡಿ ಸರ್ ರಂಗೋಲಿ ಬಿಡಕ್ಕೆ ಮೇಡಮ್ ಅವ್ರದ್ದೇ ಇವ್ ನೋಡಿ. ಹಾಂ ಮೇಡಮ್ ನಾಲ್ಕು ಹೇಳ್ತೀನಿ
ಚಿಟ್ಟೆ ತಂಪಿದ್ರ ನಮ್ ಸುನಿಗೋಸ್ಕರ ಸರ್ ಇದು ನಮ್ ಸುನಿ ಅವ್ರಿಗೆ ಚಿಟ್ಟೆ ಅಂದ್ರೆ ಬಹಳ ಇಷ್ಟ ನಮ್ಗೆ ಚಿಟ್ಟೆ ಬಿಟ್ರೆ ಫಸ್ಟ್ ಪ್ರೈಸ್ ಬರುತ್ತೆ ಅಂತ ಹೇಳಿದ್ರು ಎದುರು ಇದು ಡೆಡಿಕೇಶನ್ ಟು ಸುನಿಲ್ ಕುಮಾರ್ ಡೆಡಿಕೇಶನ್ ಅಲ್ಲ ಸರ್ ಅದು ಸಾರಿ ಸರ್ ಡೆಡಿಕೇಟೆಡ್ ಟು ಬರ್ತಾಯಿದ್ದೀನಿ ಸರ್ ಒಂದ್ ಕಡೆನೇ ಕಾಲ್ ಮಾಡ್ಕೊ ಬರ್ತೀನಿ ಸರ್ ಮಾಡಿ ಮಾಡಿ ಸರ್ ರಾಕೇಶ್ ಸರ್ ನಿಮ್ಗೆ ನೋಡಿದ್ರೆ ಎಲ್ಲರಿಂದನೂ ಬಣ್ಣ ಭಿಕ್ಷೆ ಬಿಡ್ತಾರೆ ಇದು ಬಣ್ಣದ ಭಿಕ್ಷೆ ಎಲ್ಲ ಭಿಕ್ಷೆ ಅಲ್ಲ ಕಲೆಕ್ಷನ್ ಇಷ್ಟು ಚೆನ್ನಾಗಿ ಹುಡುಗಿಯರ ಮಧ್ಯೆ ಬಂದ್ಬಿಡ್ತಾ ಇದೀರಲ್ಲ ಅಂದ್ರೆ ಅದಕ್ಕೆ ನೆಕ್ಸ್ಟ್ ಲೆವೆಲ್ ಇರ್ಬೇಕು ನೋಡಿ ಅದಲ್ಲ ಓಸೆ ಹಂಗೆ ಮಾಡಿದ್ರಲ್ಲ ನಿರಂಜನ್ ಏನಂತದೆ ಬಂದ್ಬಿಟ್ಟು ಅವ್ರ ಅದು ಬೇರೆ ಇದು ಬೇರೆ ನಮ್ದು ಚೆನ್ನಾಗಿ ಬಂದೈತೇನ ಹೊಟ್ಟೆ ಕಿಚ್ಕಿ ಯಾರು ಪೈಂಟ್ ಕೊಡ್ತಾರೆ ಸರ್ ಬಣ್ಣ ಕೊಡ್ತಾರ ಚಿಟ್ಟೆಗಳು ಇಷ್ಟು ಚೆನ್ನಾಗಿ ಬರಕ್ಕೆ ಕಾರಣ ಜಾಸ್ತಿ ಚಿಟ್ಟೆಗಳು ಮಡಗಿರೋದು ಸುನಿಲ್ ಅವರೇ ಕಾರಣ ಯಾವ ಚಿಟ್ಟೆಗಳು ಮಡಗಿಲ್ಲ ಎಲ್ಲ ಚಿಟ್ಟೆಗಳು ಇಲ್ಲಿ ನಮ್ಮ ಹತ್ರ ನಾಲ್ಕವೇ ಅಷ್ಟೇ ಪ್ರಕೃತಿ ಬರಮೇಲೆ ನಾವಿಲ್ಲಿ ನಾಲ್ಕು ಚಿಟ್ಟೆ ಇದಕ್ಕೆ ಪ್ರೇರಣೆ ಬಂದ್ಬಿಟ್ಟು ಜಾಸ್ತಿ ಚಿಟ್ಟೆಗಳನ್ನು ಮಡಗಿರತಕ್ಕಂತ ಸುನಿಲ್ ಹೌದಪ್ಪ ಇದ್ರ ಬಗ್ಗೆ ನಿನ್ನ ಅಭಿಪ್ರಾಯ ಪ್ರಕೃತಿ ಮೇಡಮ್ ಫೋನ್ ಕೊಡುಗರು ಬಣ್ಣ ಇಸ್ಕೊಂಡು ಕೊಡು ಸ್ಕೈ ಬ್ಲೂ ಚೆನ್ನಾಗಿ ಕಾಣಿಸುತ್ತಂತೆ ಹೋಗಿ ಒಂದು ರೌಂಡ್ ಅಲ್ಲಿ ಹೋಗಿ ಇಸ್ಕೊಂಡು ಹೇಳ್ತಿರೋದು ಬಟರ್ಫ್ಲೈ ಸರ್ ಇದೆಲ್ಲ ಇದೇ ಬೇಕು ಸರ್ ನೀವು ಮೇಡಮ್ ನೀವೇ ರಂಗೋಲಿ ಬಿಡೋರ್ವಾ ರಂಗೋಲಿ ಬಿಡೋರ್ವಾ ಬರಲ್ವಾ ಹಿಂಗೆ ಸರ್ ಅಂಗಡಿ ಕಡಿದಿಲ್ಲ ಕುಡಿ ಬಾಯ್ ಯಾಕೆ ಎಲ್ಲರಿಗೂ ಹೋಗಿ ಬಂದೆ ನೀನು ಕೆಳಗಡೆ ಇದಾರೋ ಫೋಟೋ ಹೊಡೀರ ನಾನೇ ಹೊಡೆದ ನಿಮ್ಗೆ ಕೊಡ್ಬೇಕು ಫೋನು ಇಲ್ಲಡಾ ಅವ್ರಿಗೆ ಏನಂತಾರೆ ಅಂದ್ರೆ
ರಾಕೇಶ್ ಅವ್ರು ಗೊತ್ತಾಯ್ತು ಹೆಂಗ್ ವಸೂಲಿ ಮಾಡ್ಬೇಕು ಅಂತ. ಈಗ ನಿಮ್ಮ ಇಲ್ಲಿರೋ ಟ್ಯಾಲೆಂಟ್ಗೆ ಸರ್ ಪಕ್ಕದಲ್ಲಿ ಇನ್ನೂ ಹಚ್ಬೋದು, ಇನ್ನೂ ಆರು ಚಿಟ್ಟೆ ಬರಿಬೋದು. ಕೆಲಸ ಮಾಡಿದ್ರೆ ಬರೀ ತಿರುಗಾಡ್ ಕುಂತಿದ್ರ, ನೀವು ಅವ್ರ ಜೊತೆ ಸೇರ್ಪಡಿ. ಅಲ್ಲ ಅವರೆಲ್ಲ ರಂಗೋಲಿ ಬಿಡ್ತಾರೆ, ನೀವು ನೋಡಿದ್ರೆ ಅದು ಬಿಡ್ತಿದ್ರು. ಸರ್ 4+1 14 ನಮ್ಮ ಸೀರಿಯಲ್ ನಂಬರ್ ಬಂದಿದೆ ಇಲ್ಲಿ. 4+1 ಈಸ್ ಈಕ್ವಲ್ ಟು 5. ಓಕೆ, ಇಟ್ಸ್ ಮೈ ಲಕ್ಕಿ ನಂಬರ್. 8+1 9 ಯಾರು ರವಿಕುಮಾರ್ ಯಾರು ಮ್ಯಾಮ್? ಮ್ಯಾಮ್ ಮ್ಯಾಮ್ ಕರೆಕ್ಟಾಗಿ ಬರ್ಕೊಳ್ಳಿ. ಇದು ಮತ್ತೆ ಪ್ರೈಸ್ ಕೊಡುವಾಗ ಅದು ಸರ್ಟಿಫಿಕೇಟ್ಗೆ ತಗೊಂಡು ತಿನ್ನಿ ಸರ್. ಆ ಹುಡುಗಿರ್ಗು ಸ್ವಲ್ಪ ಕೊಟ್ಬಿಡುವ. ಅವ್ರದೇನಾ
ಏನ್ ಮೇಡಮ್ ನೀವು ಮಾಲ್ ಪ್ರಾಕ್ಟೀಸ್ ಮಾಡಿಸ್ತಿದ್ರಾ? ಅಲ್ಲಿ ಪಕ್ಕದಲ್ಲಿ ಕೂತ್ರೆ ಹೇಳ್ಕೊಡ್ತಾರೆ ಮಾಲ್ ಪ್ರಾಕ್ಟೀಸ್ ಮಾಡ್ತಿದ್ರ? ಏನ್ ಸರ್ ನಿಮ್ಮಲ್ಲಿರೋ ಟ್ಯಾಲೆಂಟ್ ಇನ್ನೂ ಚಿಕ್ಕ ಚಿಕ್ಕ ಆಗ್ತೀರಾ? ಹಿಂಗೆ ಎರ್ಚಿ ಸರ್ ಅದೇ ಒಪ್ಪಿಕೊಳ್ತದೆ. ಸರ್ ನಮ್ಮ ನ್ಯಾಗ್ರಪ್ಪ ಹೇಳಿದ್ದೀರ ಇಲ್ಲ ಸರ್ ನೀವು ಆಶ್ಚರ್ಯ ಚಿಕಿತ್ರಾಗ್ತಿದ್ರ ಅವರು ಡ್ರಾಯಿಂಗ್ ಬರೆಯ ಹೆಲ್ಪರ್ಸ್ ಏನ್ವಾ ಅಲ್ಲೇ ಅವ್ರಲ್ಲಿ ಹೆಲ್ಪರು ಇವ್ರಿಗೆ ಅವ್ರ ಹೆಲ್ಪರ್ ಸರ್ ಓ ಇಷ್ಟು ದೊಡ್ಡ ರಂಗೋಲೆ ಹೇಳಿ ಸರ್ ವಿಡಿಯೋ ಮಾಡ್ಕೊಂಡು ಚಾಕ್ಲೇಟ್ ತಗೋಬಿಟ್ಟು ಅವ್ರು ನಮ್ಮನ್ನ ಪ್ಲೇ ಮಾಡ್ತಾರೆ ನೋಡಿ ಸರ್. ಹೌದಾ ಸರ್? ಆಕ್ಚುಲಿ ಕಾಲೇಜ್ ಚಾಕ್ಲೇಟ್ ತರೋದೇ ತಪ್ಪು ಮೇಡಮ್. ಯಾರು ತಂದಿರೋರು? ಅದಲ್ಲ ಚಾಕ್ಲೇಟ್ ತರೋದೇ ತಪ್ಪು ಕಾಲೇಜ್ಗೆ. ಹೌದಾ? ವೀಡಿಯೋ ಇದೆ ಸರ್. ರಾಕೇಶ್ ಸರ್, ರಾಕೇಶ್ ಸರ್ ನಿಮ್ಮ ಟ್ಯಾಲೆಂಟ್ಗೆ ಬರೀ ಒಂದೇ ಬಣ್ಣ ಹಾಕ್ತಾರಲ್ಲ, ನಾಲ್ಕೈದು ಬಣ್ಣ ಮಿಕ್ಸ್ ಮಾಡಿ. ರಂಗೋಲಿ ಕಾಂಪಿಟೇಷನ್ ಚೆನ್ನಾಗಿದೆ ಪ್ರಸನ್ನ, ತುಂಬಾ ಚೆನ್ನಾಗಿದೆ.
ಏನು ಗೊತ್ತೇನು ಸರ್ ಸರ್ ಹೆಂಗೆ ಮಾಡಿ ಸರ್ ಸರ್ ಹೆಂಗೈತೆ ಚೆನ್ನಾಗಿದೆ ಸರ್ ಹೆಸರೇನಾದ್ರೂ ಇದೆಯಾ ರಂಗೋಲಿಗೆ ಮಂಡಲ ಸರಿ ಲೋಕೋದ್ಧಾರ ಮಂಡಲ ಲೋಕೋದ್ಧಾರ ಮಂಡಲ ಲೋಕೋದ್ಧಾರ ಮಂಡಲ ಮೇಡಮ್ ಇದು ಮಾಟ ಮಾತ್ರ ಕಾಂಪಿಟೇಷನ್ ರಂಗೋಲಿ ಕಾಂಪಿಟೇಷನ್ ಏನೆಲ್ಲ ಬರೀ ಮಾಟ ಮಾತ್ರ ಇದೆಲ್ಲ ದೃಷ್ಟಿ ಆಗುತ್ತೆ ಅಂತ ಹುಡುಗಿದೀನಿ ದೃಷ್ಟಿ ಆಗುತ್ತೆ ಮೇಡಮ್ ದೃಷ್ಟಿ ಆಗುತ್ತೆ ಅಂತ ಜಸ್ಟ್ ಸ್ಯಾಂಪಲ್ ಸರ್ ಇದು ಸರ್ ಫಿನಿಶಿಂಗ್ ನೋಡಿ ಸರ್ ಏನಾದ್ರು ನೀವು ಏನಾದ್ರು ಔಟ್ ಮಾಡಿ ಸರ್ ಫಿನಿಶಿಂಗ್ ಇರ್ಬೇಕು ಸರ್ ಸರ್ ನೋಡಿ ಸರ್ ನೋಡಿ ಸರ್ ಸುಷ್ಮಾ ಮೇಡಮ್ ಯಾರಿಲ್ಲ ನಿಮಿಷ ಬರ್ಕೊಂಡು ಕಾಂಪಿಟೇಷನ್ ಮೋಸ ಮಾಡಿದ್ರ ಅಂತ ವಿಡಿಯೋ ಇದೆ ಇನ್ನೇನು ಗೊತ್ತಾಗ್ತಿದೆ ಭಾನುಪ್ರಿಯ ಮೇಡಮ್ ಮೋಸ ಮಾಡಿದ್ರೆ ಆ ಇಲ್ಲಿ ಬರೀ ಇಬ್ಬರೇ ಕಾಂಪಿಟೇಟರ್ ಬೇಕಂತ ಇದೇನೋ ಮೇಡಮ್ ಸೊ ರೂಲ್ಸ್ ತೆಗಿರಿ ರೂಲ್ಸ್ ಅವರು ಬೇಡ ಅಂತ ಬರ್ತಾ ಇದಾರೆ ಇವ್ರು ಕಾಂಪಿಟೇಷನ್ ನೆನಪಾಗಿಲ್ಲ ನಾನು ರಂಗೋಲಿ ಕಾಂಪಿಟೇಷನ್ ಅಲ್ಲಿ ಯಾವಾಗ್ಲೂ ಭಾಗವಹಿಸಿದ್ದೆ ಯಾವಾಗ್ಲೂ ನನ್ ಪ್ರೈಸ್ ಸಿಗ್ತಾ ಇತ್ತು ಸೊ ಹಂಗಾಗಿ ನನಗೆ ತುಂಬಾ ಇಷ್ಟ ಆಗುವಂತ ಕಾಂಪಿಟೇಷನ್ ಸೊ ಹಂಗಾಗಿ ಎಲ್ಲರೂ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರೆ ತುಂಬಾ ಖುಷಿ ಆಗ್ತದೆ ನೋಡಿ ಎಲ್ಲಾನು ಪರವಾಗಿಲ್ವೇ ನಮ್ಮ ಸ್ಟೂಡೆಂಟ್ಸ್ ಒಂಚೂರು ಇನ್ವಾಲ್ವ್ ಆಗ್ತಿದ್ದಾರೆ ಅಂತ ಮೇಡಮ್ ಮತ್ತೆ ಇಲ್ಲಿ ಒಂದು ವಿಶೇಷವಾಗಿ ದೃಷ್ಟಿ ನಿಮ್ಮನ್ನ ಇಟ್ಟಿದ್ದಾರೆ ಅವರು ದೃಷ್ಟಿ ಆಗಬಾರದು
ಜ್ಯೂಸ್ ಮಾಡ್ಕೊಳ್ಳೋಣ ಬಿಡಿ, ನಿಂಬು ಜ್ಯೂಸ್ ಮಾಡ್ಕೊಂಡು ಕುಡಿಯೋಣ. ಮೇಲೂ ಇದೆ ತುಂಬಾ ಪ್ರಿಪೇರ್ ಆಗಿ ಬಂದಿರೋ ಮೇಡಮ್, ತುಂಬಾ ಪ್ರಿಪೇರ್ ಆಗಿ ಬಂದಿರಿ ನೀವು. ಇಲ್ಲ ಮೇಡಮ್, ರಾಕೇಶ್ ಅವರು ಸ್ಪೆಷಲಿ ಸ್ಟೂಡೆಂಟ್ಸ್ ಬಗ್ಗೆ ನಿಮ್ಗೆ ತುಂಬಾ ನಾಲೆಡ್ಜ್ ಇದೆ ಮೇಡಮ್. ಇಲ್ಲ ಇಲ್ಲೇ ಅವನು ತೇಪ್ಕೊಂಡು ಬಂದವ್ರು ಅಂದ್ರು ಸತ್ಯ. ಇಲ್ಲ ಮೇಡಮ್, ನಾನು 96 ರೂಪಾಯಿ ಖರ್ಚು ಮಾಡಿ ತಂದಿದ್ದೀನಿ, ಬೇರೆಯವ್ರಿಗೆಲ್ಲ ಕೊಟ್ಟಿದ್ದೀನಿ. ನಮಗೆ ಸ್ವಲ್ಪ ಚಿಕ್ಕದಾಗಿ ನಮ್ಗೆ ಅದಕ್ಕೆ ಅಷ್ಟೇ. ಅಲ್ಲ ಮೇಡಮ್, ನೀವು ಪ್ರೈಸ್ ಬರುತ್ತೆ ಅಂತ ಅನ್ಸುತ್ತಾ ನಿಮ್ಗಾರು? ಕೇಳ್ತಿದ್ದು ಬೇರೆ ಬಣ್ಣ ಚಿಟ್ಟೆ ಅಲ್ವಾ, ಅದ್ಯಾಕೆ ಮತ್ತೆ ಕಾಂಪ್ರ ಹೋಗ್ಬಿಟ್ರೆ? ಇಲ್ಲ ಇಲ್ಲ, ಪಿಂಕ್ ಮತ್ತೆ ಸ್ಕೈ ಬ್ಲೂ. ಸ್ಕೈ ಬ್ಲೂ ಇಲ್ಲ ಇಲ್ಲ, ಯಾರು ತಂದಿರೋದ ಇಸ್ಕೊತೀವಿ ಭಾಗವಹಿಸಿ ಅಲ್ಲ ನೋಡಿ. ನಮ್ಮ ಜೂನಿಯರ್ಸ್ ಹೌದು, ತುಂಬಾ ಚೆನ್ನಾಗಿ ಬಣ್ಣ ಹಾಕ್ತಿದ್ದಾರೆ. ಇವರು ಫೈಯರ್ಸ್ ಫಸ್ಟ್ ಇಯರ್. ಓಕೆ, ನೀವು ಫೈಯರ್ಸ್ ಫಸ್ಟ್ ಇಯರ? ಇವ್ರದ್ದು ಫೈಯರ್ಸ್ ಫಸ್ಟ್ ಇಯರು. ಓಕೆ, ಇವರು ನಮ್ಮ ಫೈನಲ್ ಇಯರು, 3 ಇಯರ್ಸ್ ಫೈನಲ್ ಇಯರು. ಓಕೆ, ಅವರು 5 ಇಯರ್ ಸೆಕೆಂಡ್ ಇಯರು. ಓಕೆ, ಇವರು ಕುಂತ್ಬಿಟ್ಟಿದ್ದಾರೆ, ಮುಖ ಕಾಣಿಸ್ತಿಲ್ಲ ನೋಡಿ ಸರ್. ಸ್ವಲ್ಪ ಫೇಸ್ ಇತ್ತು ಸರ್ ಮೇಲ್ಗಡೆ. ಹಾಂ, ಇವರು ಫೈನಲ್ ಇಯರು. ಓಕೆ,
ಅಲ್ಲಿ ಬನ್ನಿ ಸರ್, ನಮ್ಮ ದೀಪಿಕಾ ಹತ್ರ ಹೋಗೋಣ. ಇವರು ನನ್ನ ಫ್ರೆಂಡು, ನನ್ನ ದೋಸ್ತು, ನನ್ನ ಕುಚಿಕ್ಕು ದೀಪಿಕಾ ಅಂತ. ಕುಚಿಕ್ಕು ಅಂದ್ರೆ ಎಷ್ಟು ವರ್ಷದಿಂದ ಎಲ್ ಕೆ ಜಿಯಿಂದ ಜೊತೆ ಇದ್ರೆ? ಹಾಂ, ನಾವು ಎಲ್ ಕೆ ಜಿಯಿಂದನೇ ಜೊತೆಲಿದ್ವಿ ನೋಡಿ. ಇವತ್ತು ಟ್ವಿನ್ಸ್ ಬಟ್ಟೆ ಹಾಕೋ ಬಂದಿದ್ದೀವಿ. ಇದು ಟ್ವಿನ್ಸು ಕೇಳಿದ್ದಾರೆ. ಅವರು ಸುಷ್ಮಾ, ಇವರು ಸುಸ್ತಾವ ಅವರ ಇಲ್ಲಿ. ಇವರು ಸಂಧ್ಯಾ. ನೋಡ್ತಿದ್ದೀನಿ ಸಂಧ್ಯಾ. ಅವನು ಏನೋ ರಂಗೋಲಿ ಬಿಡಿಸ್ತಂದಿದ್ದ, ಬಿಸಾಗೋಯ್ತು. ನಮಗೆ ಅಷ್ಟೆಲ್ಲ ಬರಲ್ಲ, ಚಿಕ್ಕ ವಯಸ್ಸಲ್ಲೆಲ್ಲ ಬಿಡಿಸಿದೀವಿ. ಸರಿ, ಬಿಡಿಸಲ್ಲ. ಯಾಕಾಯ್ತು ಚಿಕ್ಕ ವಯಸ್ಸಲ್ಲಿ ಮಲ್ಲಗಾಲದಲ್ಲಿ ಬಿಡಿಸ್ತಿದ್ರು ಅಲ್ಲ, ಚಿಕ್ಕ ವಯಸ್ಸಲ್ಲೆಲ್ಲ ನಾವು ಮಾಡಿದ್ವಿ. ಓಲ್ ಇವತ್ತು ಬರುತ್ತಾನೆ, ಅದಷ್ಟು ಇದಿಲ್ಲ ತಲೆ ಎಲ್ಲ ನನಗೆ. ಮಹಿಮಾ ಮೇಡಮ್, ಎಲ್ಲೊಡೆ ಇಲ್ಲಿ ಸ್ಪರ್ಧೆ ಭಾಗವಹಿಸ್ತಂಗೆ ಸ್ಪರ್ಧೆಗಿಂತ ಕ್ಲಾಸ್ ಮುಖ್ಯ. ಅದು ನಿಮಗೆ ನೀವು ಇರಬೇಕಿತ್ತು ಮೇಡಮ್, ಏನೋ ಒಂದು ಭಾಗವಹಿಸ್ಬೇಕಿತ್ತು. ಡ್ಯಾನ್ಸ್ ಇರ್ತೀರಾ? 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 ಸ್ಥಳ ಮಾಡಿ ಮಾಡಿ ಮೊಬೈಲ್ ಮೇಡಮ್. ನೀವ್ಯಾಕೆ ಸ್ಪರ್ಧೆಗೆ ಭಾಗವಹಿಸಿಲ್ಲ? ನೀವು ಮಾತಾಡಿ ಸರ್. ಯಾಕೆ ಮೇಡಮ್ ನೀವು ಭಾಗವಹಿಸಿಲ್ಲ ಸ್ಪರ್ಧೆಯಲ್ಲಿ? ಹೇಳಿ. ರಂಗೋಲಿ ಬರಲ್ಲ ಸರ್. ಇದ್ರ ನನ್ನ ಫ್ರೆಂಡ್ಸ್ಗಳು ಅವ್ರ ಜೊತೆ ಸ್ವಲ್ಪ ಹೋಗಿತ್ತು. ಓ ಸರಿ, ಬಿಟ್ಟಿರಲ್ಲ ಅವರು. ಸರಿ ಮಾಡಿದ್ರಿ, ಈ ಸತಿ ಯಾಕೋ ಬೇಡ. ಫುಲ್ ಎಲ್ಲ ಕವರ್ ಮಾಡ್ತೀನಿ ಮೇಡಮ್. ನೀವ್ಯಾಕೆ ಭಾಗವಹಿಸಿಲ್ಲ? ನೀವೇ ಸರ್ ಸ್ಪರ್ಧೆಗೆ ಭಾಗವಹಿಸಿಲ್ಲ? ಎಲ್ಲ
ನಾವು ಬರ್ತಿದ್ದೀವಾ ಸೂಪರ್ ನೀವು ತುಂಬ ಕ್ಲೋಸ್ ಆಗಿ ಮಾಡಿ ಮಾಡಿ ಸರ್ ಕಷ್ಟಪಡ್ತಿದ್ರು ಏನ್ ಬ್ರೋ ತುಂಬ ದೊಡ್ಡದಾಗಿಲ್ಲ ಬೇಡ ಮಾಡಿ ಸರ್ ಮೇಡಮ್ ನಿಮ್ಮ ಮುಂದೆ ಕಾಪಿ ಮಾಡಿದ್ರು ಇವ್ರು ಕಾಪಿ ಮಾಡಿಕೊಟ್ರು ದರ್ಶನ ಮಾಡಿದ್ರು ನಂತರ ವಿಡಿಯೋ ಪ್ರೂಫ್ ಇದೆ ನೀವು ಕೊಡಿರಿ ಸರ್ ಇಲ್ಲ ಸರ್ ನೀವು ಈಗ ಬಂದಿದ್ದೀರ ಕ್ಲಾಸ್ ಇದೆ ಕ್ಲಾಸ್ ಅಂದ್ರೆ ಪಾರ್ಟಿಸಿಪೇಟ್ ಮಾಡಬೇಕಿತ್ತು ಸರ್ ನಿಮ್ಮ ಕ್ಲಾಸಿಂದ ಮಾಡ್ತಾ ಇದ್ದಾರೆ ಹುಡುಗರು ಬಗ್ಗೆ ಹೇಳ್ತಿರೋದು ಬೇರೆನೇ ಆಟ ಇದೆ ವಾಲಿಬಾಲ್ ಕ್ರಿಕೆಟ್ ಎಲ್ಲಾನು ಮಾಡಿ ಸರ್ ನೆಕ್ಸ್ಟ್ ಮಾಡಿ ಸರ್ ಬನ್ನಿ ಬನ್ನಿ ಸರ್ ನಾ ಇಲ್ಲೇ ಕೂತ್ಕೊಳ್ತೀನಿ ಏನೇ ನಾಯಿ ಮರಿನ ಹೆಸರು ಬರೀಬೇಕಾ ಹೇಳಿ ಸರ್ ಇದು ನಿಮ್ಮ ಈ ಕಲೆಗೆ ಸ್ಫೂರ್ತಿ ಯಾರು ಕಳಿಸ್ಬಿಟ್ಟಿದ್ರೆ ಮನೆ ಹಂಗೆ ಫಸ್ಟ್ ಪ್ರೈಸು ಸರ್ ನಿಮ್ಮ ಚಿತ್ರಗಳನ್ನ ಕಾಪಾಡ್ಕೊಳ್ಳಿ ರಘು ಸರ್ ಮೇಡಮ್ ಎಲ್ಪ್ ಮಾಡ್ಬೇಕಾ ಎಲ್ಲಿದ್ದಾರೆ ಪುನೀತೇಶ್ವರ ಪಕ್ಕ ಟ್ರೈ ಮಾಡಿದ್ರೆ ನೀವು ಸೇರಿಸ್ಕೊಳ್ಳಿ ನಂದಲ್ಲ ಮೇಡಮ್ ಇಲ್ಲಿ ಪುನೀತೇಶ್ವರ ಕಲಾವಿದರು ಇದ್ದಾರೆ ಆತರಲ್ಲ ಮೇಡಮ್ ಇಲ್ಲಿ ಎಲ್ಲ ತುಳಿದು ಬಿಡ್ತಾರೆ ಒಂದು ಡ್ರಾಯಿಂಗ್ ಅದಕ್ಕೋಸ್ಕರ ಅದನ್ನ ನಾಯಿ ಕಡೆ ಬೆಕ್ಕು ಕಾಪಾಡ್ಕೊಳಕ್ಕೆ ಪ್ರಾಣಿ ಬಗ್ಗೆ ಕನಸನ್ ತೋರಿಸ್ಕೊಂಡು ಪ್ರಾಣಿ ಬಗ್ಗೆ ಕನಸನ್ನ ಕಾಪಾಡಿ ಪ್ರಾಣಿ ಕಾಪಾಡಿ ಪ್ರಾಣಿ
ಕಾಂಪಿಟೇಷನ್ಗೆ ನೀವು ಒಪ್ಕೊಳ್ಳಂಗಿದ್ರೆ ಭಾಗವಹಿಸ್ಬೋದು, ಇಲ್ಲ ಇಲ್ಲ ಬಣ್ಣ ಇನ್ನೂ ನೀಟಾಗಿ ಆಗಬೇಕು, ಫಿಲ್ ಆಗಬೇಕು, ಫಿಲ್ ನೀಟಾಗಿ ಆಗಿಲ್ಲ. ಅಂಜು ಬಾಯ್ ಅಂತ ಟೈಮ್ ಆಯ್ತು ಹೇಳ್ಕೊಳಲ್ಲ ಸರ್ ವಿಡಿಯೋ ಇದೆ ಮೇಡಮ್, ಕಂಪ್ಲೀಟ್ ವಿಡಿಯೋ ಇದೆ ಮೇಡಮ್. ಇಲ್ಲ ಮೇಡಮ್, ಇವ್ರು ಇವ್ರು ಬಂದ್ರೆ ಪಕ್ಕದ ಮನೆಗೂ ಸೇರ್ಸಾಕ್ತಾರೆ ರಂಗೋಲಿನ. ಮೋಸರಿ ಇದೆ ಚರ್ಚೆ ಇಲ್ಲ, ಇದು ವಿಶೇಷ ಆಗಿತ್ತು, ಬರೀ ನಾಲ್ಕು ಬಾಕ್ಸ್ ಹಾಕೊಂಡು ಇಲ್ಲ ಮೇಡಮ್, ಅದು ಹೇಳಂಗಿಲ್ಲ, ಯಾಕಂದ್ರೆ ಅವರು ಪಕ್ಕದ ಮನೆ ಹುಡುಗಿ ಜೊತೆ ಆಗ್ತಾ ಇರ್ತಾರೆ ಅವಾಗ. ಅವಾಗ ಇವ್ರು ಹೇಳ್ತಾರೆ ಆ ವಿಡಿಯೋದಲ್ಲಿ ನೋಡು ಇನ್ನೊಂದು ಹುಡುಗಿ ಜೊತೆಗಿದ್ರು. ಆತ ಹತ್ರ ಬನ್ನಿ ಸರ್, ನೀವು ಕೋರ್ಟ್ ಹತ್ರ ನಾನೇ ಇರ್ತೀನಿ. ಮೇಡಮ್, ನೀವು ಸ್ಪರ್ಧೆಯಲ್ಲಿ ಭಾಗವಹಿಸ್ತಿದ್ರಾ ಸ್ಕೂಲ್ ಕಾಲೇಜ್ ಡೇಸಲ್ಲಿ? ಇವೆಲ್ಲ ಇದು ಇದ್ದ ಸ್ಪರ್ಧೆಗಳಿಗೂ ನಮಗೂ ಆಗ್ಬರಲ್ಲ, ಅದಕ್ಕೆ ನಾವು ಭಾಗವಹಿಸಲ್ಲ. ನಿಮ್ದೇನೋ ಚರ್ಚಾ ಸ್ಪರ್ಧೆ, ಡಿಬೇಟ್ ಕಾಂಪಿಟೇಷನ್, ಡಿಬೇಟು, ಸ್ಪೀಕ್ ಅಂಡ್ ಸ್ಪೀಚ್, ಆ ಥರದ್ದು ಮಾತ್ರ ನಾವು ಭಾಗವಹಿಸೋದು. ಎಷ್ಟು ಗಂಟೆಗೆ ಬರುತ್ತೆ ಇವತ್ತು ನೈಟ್? 7 8
ನೋಡ್ಬೇಕು ಸರಿ ನೋಡ್ಬೇಕು ಒಣ ಬರ್ತದೆ ಒಣ್ಣ ಯಾವತ್ತೆ ಬರುತ್ತೆ ಅದು ಗೊತ್ತು ಇಲ್ಲ ಈ ಸರಿ ನೋಡ್ಬೇಕು ನೆಟ್ಟ ಸ್ಲೋ ಇದೆ ಮೇಡಮ್ ಈಗ ತೋಳ್ತಾರ ಹೋಗ್ತಾರಾ ಮಾಡಿ ಅದೇ ಸರ್ ನೀವು ಇವ್ರಿಗೆ ಒಂಥರ ಏನು ಬೆನ್ನೆಲು ಉತ್ತರ ನಿಂತಿದ್ರ ಕೊಡ್ಲಿಲ್ಲ ಕದ್ದು ಅಲ್ಲ ಸರ್ ಸಾಕ್ಷಿ ಇದ್ರೆ ಸುಳ್ಳು ಹೇಳ್ತಿರಲ್ಲ ಸರ್ ವಿಡಿಯೋ ಸಾಕ್ಷಿ ಇದೆ ಅಲ್ಲಿಗೆ ಎತ್ಕೋದು ನೀವು ರಾಕೇಶ್ ಎತ್ಕೊಂಡು ಸಾಕ್ಷಿ ಇದೆ ಇದ್ರ ಬಗ್ಗೆ ಏನಾದ್ರು ಹೇಳಿ ಒಂದ್ ಎರಡು ಮಾತು ಮೇಡಮ್ ಇದು ತುಂಬಾ ಈಸಿ ಏನಂದ್ರೆ ಇದು ನಾಯಿ ಅದೊಂದು ಬೆಕ್ಕು ಇದನ್ನ ಕಾಯ್ತಾ ಇದೆ ಮೇಡಮ್ ಇದು ಕಾಯ್ತಾ ಇದೆ ರಂಗೋಲಿ ಯಾರು ತುಳಿಬಾರ್ದು ಅಂತ ಹೌದು ಮೇಡಮ್ ನಿಂತು ಹೇಳಿದ್ರು ಅವ್ರೆ ಅಂತ ಕೆಳಗಡೆ ಇಲ್ಲ ಸರ್ ನಮಗೆ ಬರಲ್ಲ ಅಂದ್ರೆ ಸರ್ ನೀವೇ ಕಲಾವಿದ ಅಂತ ಎಲ್ಲರೂ ಕಂಡಿಡಿತು ಸರ್ ಬನ್ನಿ ಬನ್ನಿ ಮೇಡಮ್ ಇಲ್ಲಿಗಲ್ಲ ಮೇಡಮ್ ಅಟ್ಟೆ ಟೈಮಲ್ಲಿ ಹೇಳ್ಕೊಡಿ ಇರಕ್ಕೆ ಸದ್ಯ
ನನ್ನ ಬಿಟ್ಟಿ ನೆಲ ಕವರ್ ಆಗಿದ್ರ ನೀವೇ ರಂಗೋಲಿ ಬಿಡಿಸ ಅಲ್ಲ ನಾನು ಅಲ್ಲಿ ನೋಡಿ ಸರ್ ವಿಡಿಯೋ ಕಟ್ಟಾಕ್ ತರಬೇಕು ಎಲ್ಲಿರೋದು ಡನ್ ಸರ್ ಥ್ಯಾಂಕ್ ಯು ಸರ್ ಹಾಂ ಹೇಳಿ ಮೇಡಮ್ ಈಗ ಹಾಯ್ ಬಾರೆ ಸರ್ ಊಟ ಇನ್ನಿಲ್ಲ ಸರ್ ಕೆಲಸ ಸರ್ ರಂಗೋಲಿ ಬಿಡೋದು ನಮ್ಗೆ ಬರಲ್ಲ ಸರ್ ಯಾವತ್ತೂ ನೀವು ಭಾಗವಹಿಸಲಿಲ್ಲ ಸರ್ ಎಲ್ಲರೂ ಕವರ್ ಮಾಡ್ತೀನಿ ಇದು ಮುಖ್ಯನ ಅಲ್ಲಿ ಇದ್ಕೊಂಡ್ರೆ ಇವೆಲ್ಲ ಮಿಸ್ ಆಗ್ಬಿಡ್ತಾರೆ ಮತ್ತೆ ಸಿಗಲ್ಲ ನೀವು ಕಾಲೇಜಲ್ಲಿ ಏನು ಮಾಡಿದ್ರಿ ಅಂತ ಕೇಳಕ್ಕೆ ಒಂದು ಬೇಕಲ್ಲ ಕವರ್ ಮಾಡಿ ನಮಸ್ತೆ ಸರ್ ಸರ್ ಅಲ್ಲ ಅದು ಸರಿ ಹೋಗೋ ತರಿಗೆ ಬಿಡ್ತಿದ್ರ ಅಡಿಕೆ ಮಾಡಿ ಮಾಡಿ ಸರ್ ಬರ್ತಾ ಇದ್ದೀನಿ ಸರ್ ಎಲ್ಲರೂ ಕವರ್ ಮಾಡಿ ಕೊಡ್ತಾ ಇದ್ದೀನಿ ಸರ್ ಮೇಡಮ್ ಇಂಟರ್ವ್ಯೂ ಮೇಡಮ್ ಹೇಳಿ ಮೇಡಮ್ ರಂಗೋಲಿ ಸ್ಪರ್ಧೆ ಬಗ್ಗೆ ನೀವು ನಿಮ್ಮ ನಿಮ್ಮ ಮಾತದೆಲ್ಲ ದೃಷ್ಟಿ ಬಿಡಬಾರ್ದು ಅಂತ ಅಲ್ಲಿ ಸ್ವಲ್ಪ ಶಿಫ್ಟ್ ಆಗುತ್ತೆ ಮೇಡಮ್ ಬಣ್ಣ ನೀಟಾಗಿ ಹಚ್ಚಿದ್ದೀರ ಸ್ವಲ್ಪ ಆ ಕಡೆ ಕಡೆ ಉಸ್ಕೊಳ್ಳಿ ಎಲ್ಲಿ ಸರಿ ಪಟ್ನರು ಸರಿ ಪಟ್ನರ್ ಎಲ್ಲ ಇನ್ನೊಂದು ರಂಗೋಲಿ ಬಿಡ್ತಿದ್ದೆ ಬೇರೆ ರಂಗೋಲಿ ಓಡೇ ಬಿಡ್ತಾ ಇದೆ ನೋಡಿ ಸರ್ ಬ್ರದರ್ ಬಾಟ್ಲೆ ಮಾಡ್ಬೇಕಂತ ಏನೋ ಮಾಡ್ತಾ ಇದ್ದಾರೆ ಹೊಸದಾಗಿ ಮಾಡಿ ಮಾಡಿ ಚೆನ್ನಾಗಿದೆ ಸರ್ ಇಲ್ಲ ಸರ್ ಯಾಕೋ ಡೌನ್ಲೋಡ್ ಇದ್ದಿಲ್ಲ ಗೊತ್ತಾಯ್ತು ಸರ್ ಇದು ಸ್ಪಾನ್ಸರ್ ಇಂದ ತಪ್ಪಾಗಿದೆ ಸರ್ ಅವರು ಸ್ಪಾನ್ಸರ್ ಕೊಟ್ಟಿರೋದು ರಂಗೋಲಿ ಇಲ್ಲಿ ಚೆನ್ನಾಗಿರೋದು ಕೊಟ್ಟಿಲ್ಲ ಸರ್ ಕಲರ್ ಅಲ್ಲಿ ಮಿಸ್ ಹೊಡಿತಾರೆ ನೋಡಿ ಎಲ್ಲ ಟ್ರೈ ಮಾಡಿದ್ರೆ ದುಡ್ಡಲ್ಲಿ ತಂದಿದ್ರೆ ಚೆನ್ನಾಗಿರ್ತಾಯಿತ್ತು ಯಾರೋ ಸ್ಪಾನ್ಸರ್ಸ್ ಕೊಟ್ಟರೆ ನಾನು ತಿಳ್ಕೊಂಡ್ಬಂದೆ ಈ ಥರ ಆಗೋಗಿದೆ ಓಕೆ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಸರ್ ಮೇಡಮ್ ನೀವೇ ಭಾಗವಹಿಸಿಲ್ಲ ನಿಮ್ದೇನಿದು ಬಟ್ಟೆ ಫಿನಿಶಿಂಗ್ ಕೂಡ ಎಲ್ಲ ಚೆನ್ನಾಗಿ ಬಂದಿದೆ ಸಾಕು 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 ಖುಷಿಯಾಗಿ ತಂದಿತ್ತು ಸಾಕು ಯಾಕೆ ಏನಿಲ್ಲ ಸರ್ ರಂಜಿತ್ ಸರ್ ಫಿನಿಶಿಂಗ್ ಕೂಡ ಎಲ್ಲ ಚೆನ್ನಾಗಿದೆ ಅವೆಲ್ಲ ಅಲ್ಲಿ ಆ ಕಡೆ ಇದೆಲ್ಲ ಪೂರ್ತಿ ಬಣ್ಣ ಕವರ್ ಆಗಿಲ್ಲ ಯಾವುದು ಹಸಿರು ಹಸಿರು ಹಾಂ ಸರ್ ಈಗ ಎಲ್ಲ ಅಭ್ಯಾಸ ಉಂಟು ಕಲೆಗಳು ನಮ್ಮ ವಿದ್ಯಾರ್ಥಿಗಳಲ್ಲಿ
ಎಲ್ಲಿ ಮೇಡಮ್ ಏನ್ ಅನಿಸ್ತಿದೆ? ಯಾಕೆಂದ್ರೆ ಅವ್ರು ಹಾಕಿರೋದು ಸ್ವಾಮೀಜಿ ಡ್ರೆಸ್, ಅವ್ರು ಬಿಡಿಸಿರೋದು ಹಂಗೆ ಇದೆ. ಒಳ್ಳೆ ಗಾಳಿ ಆರಾಧಕರ ತರ ಇದಾರೆ. ನೀವೇ ಸರ್ ಕೂಲಿಂಗ್ ಗ್ಲಾಸ್ ಹಾಕಿ ಕೊಡ್ತೀರಾ? ಅಲ್ಲ ಕೂಲಿಂಗ್ ಗ್ಲಾಸ್ ಅದ ವೆಲ್ಡಿಂಗ್ ಗ್ಲಾಸ್ ಇರ್ಲಿ ಅಂತ ಸರ್. ಅಲ್ಲ ಕೂಲಿಂಗ್ ಗ್ಲಾಸ್ ವೆಲ್ಡಿಂಗ್ ಗ್ಲಾಸ್ ಸರ್ ಕೂಲಿಂಗ್ ಗ್ಲಾಸ್. ಈಗ ವೆಲ್ಡಿಂಗ್ ಏನೋ ಕಾಣಿಸ್ಬಿಡ್ತ ಏನು ಸರ್ ನಿಮ್ಮ ತಲೆ ಎಷ್ಟು ಸ್ಪೀಡ್ ತೋರಿಸ್ತಿದ್ರೆ? ಈಗ ಸ್ಪೀಡ್ ಸ್ಪೀಡ್ ಇರ್ಬೇಕು ಸರ್. ಅಲ್ಲ ರಾಮ್ ಹೋಗಿ ತೋರಿಸಿ, ಈಗ ಬರತ್ತಾರ ದಕ್ಕಿ ತೋರಿಸಿ ಬಂದಿದ್ದೀರಾ? ಸರ್ ಇದು ಸಾಲಿಲ್ವಾ? ಸರ್ ಮುಗಿದೈತೆ ಇದು. ಅದು ಮುಗಿತು ಸರ್, ಎಲ್ಲ ಬಣ್ಣ ತುಂಬಬೇಕು ಅಷ್ಟೇ. ಈಗ ಬಣ್ಣ ತಗೊಂಡು ಅವ್ರ ಜೊತೆ ನೀವು ಹೋಗಿರ ಕಡೆಗೆ ಸರ್ ಏನು ಓಡಕ್ಕೆ ಬಳಕೆ ಅನ್ಸುತ್ತೆ ಅವ್ರೆ? ಶಿವ ಸರ್ ಅಲ್ಲಿ ನಿಲ್ಸ್ಬಿಡಿ, ಪೂರ್ತಿ ಹಾಕ್ಬಿಡಿ, ದಾಟ್ಕೊಂಡು ಹೋಗಕ್ಕೆ ಹೋಗೋರಲ್ಲ, ಬಾಕಿ ಪೂರ್ತಿ ಕವರ್ ಮಾಡ್ಬಿಡಿ, ಭಾಳ ಮಾಡ್ತಿದ್ರ. ನಾಳೆ ಬೆಳಿಗ್ಗೆ ಏ ಸರ್ ಮುಂದಕ್ಕೆ ಏನು ಮಾಡಬೇಕು ಅಂತ ಗೊತ್ತಾಗ್ತದೆ? ಬನ್ನಪ್ಪಿಯವ್ರನ್ನ ಕರ್ಕೊಂಡ್ಬರ್ತಿದ್ರಾ? ಇಲ್ಲ ಸರ್, ಹಾಗೆ ಹಾಗೆ ಸುಮ್ಮ ಬೇರೆ ಕಡೆ ಸ್ವಲ್ಪ ಬಣ್ಣ ಸ್ವಲ್ಪ ಫಿಲ್ ಅಪ್ ಮಾಡಿ ಗ್ಯಾಪ್ ಟಾಪ್ ಕಾಣಿಸ್ತಿದೆ. ಅಲ್ಲ ಬೇರೆ ಅವ್ರದ್ದು ಇಸ್ಕೊಂಡು ಇಸ್ಕೊಳ್ಳಿ, ಏನಾಗಲ್ಲ.
ಸುಮ್ಮನೆ ವೇಸ್ಟ್ ಮಾಡ್ತಿದ್ರೆ ಮೇಡಮ್. ಇಷ್ಟೇನಾ ಓಡೆ ಹೇಳಿ ಸರ್, ನಿಮ್ಮ ರಂಗೋಲಿ ಅಲ್ಲೇ ಬಿಟ್ಟು ನೀವು ಇಲ್ಲ ಸುಧಾರಿಸ್ತೀರಲ್ಲ ಬಂದೆ ನೋಡೋದ ಅಂತ. ಸಂಗೀತ ಮೇಡಮ್, ಒಂದು ರಂಗೋಲಿ ಬರ್ದಾಗೆ ಮುಕ್ಕಾಲಂಟೆ ಆಯ್ತು. ಇನ್ನೂರು ಮತ್ತೆ ಡೆಕೋರೇಷನ್ ಮಾಡ್ತಿದ್ರಲ್ಲ, ಆವಾಗಲೇ ಮುಗಿತು. ಎಲ್ಲರಿಗೆ ಮುಂಚೆ ಫಸ್ಟ್ ಇಂದ ಮುಗಿದಿದ್ದು ಅಲ್ಲ, ಇನ್ನೂ ಡೆಕೋರೇಟ್ ಮಾಡ್ತಾನಿದ್ದೀರಾ? ಬಂದವರಿಗೆ ಅಡ್ಬಿದ್ ಬಿಡೋ ಹೋಗಬೇಕು ಅಂತ ನೀವು, ಅವರು ಸೆಲೆಕ್ಟ್ ಮಾಡೋ ಬಿಡಬೇಕು ಅಂತ, ನೀವು ಅಡ್ಬಿದ್ ಬಿಡಬೇಕು ಅಂತ. ಹೇಳಿದೆ ಮೇಡಮ್, ಅಡ್ಬಿದ್ಬಿಟ್ಟು ಹೋಗ್ತಾರಂತ, ಅಡ್ಬಿದ್ಬಿಟ್ಟು ಹೋಗ್ತಾರೆ. ಶಿವಲಿಂಗವೇ ಎದ್ದು ಹೌದು ಹೌದು ಅನ್ನಬೇಕು. ಮಾಡಿ ಮಾಡಿ ಮೇಡಮ್. ಮಹಿಮಾ ಮೇಡಮ್ ಎಂಕರೇಜ್ ಕೊಡಿ, ನೀವೀಗ ಕೂತ್ಕೋಬಾರ್ದು. ಆಗಿಡಿ ಸುಸ್ತು, ಏನು ಮಾಡಿ ಮೇಡಮ್ ಸುಸ್ತು, ಕ್ಲಾಸ್ ಅಟೆಂಡ್ ಮಾಡಿ. ನೀವು ಅವ್ರನ್ನ ಫಾಲೋ ಮಾಡಿ, ಅವ್ರು ಎಷ್ಟು ಇಲ್ಲ ಹಾಕೋಣ ತಿಳಿ, ನಂತರ ಅಟೆಂಡ್ ಮಾಡಿ. ಹಾಂ ನೋಡಿ, ಎಂಟು ಬರ್ತಾ ಮೇಡಮ್. ಬೇಕಾದ್ರೆ ನಿಮ್ಗೆ ಈಸ್ಕೊಡ್ತೀನಿ ನಿಮ್ಮ ಹೆಸರಾಕಳಿ.
ಸರ್ ಮೇಡಮ್ ಕೊಪ್ಪಳೀಶ್ವರ ಅವ್ರ ಹೆಸರ ಕೇಳ್ತಾರೆ ಅವ್ರು ಬರ್ತೀವಿ ಅಂತ. ಚೆನ್ನಾಗಿದೆ ಮೇಡಮ್ ಸಾಕು ಮೇಡಮ್ ಒಬ್ಬರಾದ್ರೆ ಇಷ್ಟು ಸಾಕು ಇನ್ನೊಬ್ಬರಿಗೆ ನಿಮ್ಗೆ ಸ್ವಲ್ಪ ದೊಡ್ಡದು ಅದಕ್ಕೂ ಕಂಡಾಕ್ತಿದ್ರೆ ಅಲ್ಲ ಮೇಡಮ್ ಇದೆಲ್ಲ ಆಗ್ತಾಗೋಯ್ತು ಇನ್ನು ಬಣ್ಣ ಆಯ್ತು ಏನ್ ಮಾಡ್ಬೇಕು ಗೊತ್ತಾಗಿಲ್ಲ. ಹ್ಞೂ ಮೇಡಮ್ ಚೆನ್ನಾಗಿದೆ ನೋಡಿ ಮಹಿಮಾ ಅವ್ರು ಅಲ್ಲೆಲ್ಲ ಓಡೋಗ್ಬಿಟ್ಬಿಟ್ಟು ಇಲ್ಲೇ ಕೂತ್ಕೊಂಡ್ಬಿಟ್ಟಿದ್ದಾರೆ ನಿಮ್ಮ ಡ್ರಾಯಿಂಗ್ ನೋಡಿ ಸರ್ ಈ ಕಡೆ ಬನ್ನಿ ಈ ಕಡೆ ಬನ್ನಿ ಕಚ್ಚುತ್ತೆ ನಾಯಿ ಬಣ್ಣ ಹೊಡೆದ್ರ ಅದು ಬೀದಿ ನಾಯಿ ತೊಳೆ ಮೇಡಮ್ ಮಹಿಮಾ ಮೇಡಮ್ ಸುಮ್ಮನೆ ಈಗ ಪುನೀತ ಸರಿ ಹೋಗ್ಬಿಟ್ಟು ನಿಮ್ಗೆ ಇಸ್ಕೊಡ್ತೀನಿ ಡೀಲ್ ಪ್ರೈಸ್ ಬಂದು ಇಬ್ಬರು ಅರ್ಧ ನೀವು ಬಣ್ಣ ಕೊಡಿ ಅಲ್ಲ ಮೇಡಮ್ ನಿಮ್ಮ ಹೆಸರು ಬಿಡ್ತದಲ್ಲ ಅಲ್ಲ ನೀವೇ ಬಿಟ್ಟಿದ್ದು ಒಂದು ಹೆಸರು ಬಿಡುತ್ತೆ ಅಲ್ಲೇ ಉಬ್ಬಿಸ್ಕೊಂಡು ಹಾಕೊಂಡಿದ್ದೆ ಇಲ್ಲ ಅವ್ರನ್ನೇ ಅವ್ರು ಎಷ್ಟು ಎಂಜಾಯ್ ಮಾಡ್ತಾರೆ ಸರ್ ನಾನು ಕಳಿತಿಲ್ಲ ಎಲ್ಲಾರು ಮೆಚ್ಕೋತಾರೆ ಕೇಳಿ ಮೇಡಮ್ ನೆಕ್ಸ್ಟ್ ನೀವು ಊರಲ್ಲಿ ಹಬ್ಬ ಬಂದಾಗ ಡ್ರಾಯಿಂಗ್ ಮಾಡ್ತಿರಲ್ಲ ನೀವು ನೋಡಿ ಎಷ್ಟು ಇಷ್ಟ ಆಯ್ತು ಮೇಡಮ್ ಇಲ್ಲಿದ್ರೆ ಕಲಾವಿದ್ರು ಹಲೋ 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 ಹಲೋ
ಆಗಿ ದೊಡ್ಡದು ಮಾಡ್ಕೊಂಡ್ರೆ ನಿಮ್ಗೆ ಯಾಕೆ ಕೊಡ್ತೇವೆ ಮೇಡಮ್ ಅಷ್ಟೊತ್ತಿಂದ ಇಲ್ಲಿದ್ದೀರ ಅಲ್ಲ ನಮ್ಗೆ ಅಲ್ಲ ನಿಮ್ಗೆ ಅಂತ ಹೇಳಿ ಫ್ರೆಂಡ್ಸ್ ಪಾಪ ಅದೇ ಬಿಟ್ಟೋಗಿದ್ರೆ ಬರುತ್ತೆ ಅಂದ್ರೆ ಮೇಡಮ್ ಅರ್ಥ ನೀವು ನಿಮ್ಮನ್ನ ಕವರ್ ಮಾಡಿ ಅಂತ ಹೇಳ್ತಾರದು ಇಲ್ಲ ಇಲ್ಲ ಮೇಡಮ್ ನಾವು ನಿಮಗೆ ಒಂದು ಒಳ್ಳೆ ಚಿತ್ರ ಇದೆ ಮೇಡಮ್ ನಿಮಗೆ ಹೋದ ಸರಿ ಅವಿನಾಶ್ ಅವ್ರು ನೆನಪಿಸೋದು ಇಲ್ಲ ಇಲ್ಲ ಸರ್ ಮೇಡಮ್ ಇನ್ನೊಂದು ಕ್ವಶನ್ ಇದೆ ಮೇಡಮ್ ಬನ್ನಿ ನಿಮಗೆ ಅವಿನಾಶ್ ಮತ್ತೆ ನಮ್ಮ ಕ್ಲಾಸ್ ನೀರಜನ್ ಇಬ್ಬರು ನೆನಪಿಸುವಂತ ಒಂದು ಒಳ್ಳೆ ಚಿತ್ರ ಇದೆ ಮೇಡಮ್ ಬನ್ನಿ ಮೇಡಮ್ ಇಲ್ಲಿ ಇಲ್ಲಿದ್ದಾರೆ ಮೇಡಮ್ ಇನ್ನೊಬ್ರು ಗುಡ್ ಈವ್ನಿಂಗ್ ಓಕೆ ಸರ್ ಬನ್ನಿ ಬನ್ನಿ ಮೇಡಮ್ ನೀವು ಎಂಜಾಯ್ ಮಾಡೋದು ನೋಡ್ಬೇಕು ಅಂತ ಬನ್ನಿ ನಮ್ ಕ್ಲಾಸ್ ಯಾರು ಪಾರ್ಟಿಸಿಪೇಟ್ ಮಾಡ್ತೀರಾ ಮೇಡಮ್ ಇಲ್ಲಿ
ಇಲ್ಲಿ ಏ ಮೇಡಮ್ ಇಲ್ಲ ಅದು ಒಂದು ನಾಯಿ ಅದು ಅದ್ರ ಮರಿ ಮಹಿಮಾ ಮೇಡಮ್ ಯಾಕೆ ಎಲ್ಲರಿಗೂ ದಾರಿ ತಪ್ಪಿಸ್ತಿದ್ರಾ ನೋಡಿ ಅಭಿಮಾನ ಈಗ ಇನ್ನೊಬ್ಬರು ಸೇರ್ಕೊಂಡಿದ್ರ ಬಳಕೆ ನೀವು ಇನ್ನೊಬ್ಬರು ಯಾರಾಗ ಬೈತಿದ್ರಾ ಇನ್ನೂ ಸರಿ ಮೇಡಮ್ ಮೇಡಮ್ ಈ ಸರಿ ನಿಮಗೆ ನಿರಂಜನ್ ಭಾಗವಹಿಸಿಲ್ಲ ಅನ್ನೋ ಕೊರತೆ ತುಂಬುತ್ತಾ ನೀವು ಅಲ್ಲ ಇದೆಯಲ್ಲ ಇಷ್ಟವಾದ ಹಳದಿ ಬಣ್ಣ ಹಾಕ್ತಿದ್ರೆ ಈಗ ಹೇಳಿ ಎಲ್ಲ ಎಲ್ಲ ಡಡ್ಡಿ ಫಿಲ್ಲು ಎಲ್ಲಿ ಮ್ಯಾಮ್ ಕೆಳಗೆ ನಂಬರ್ ಮಕ್ಕಳಿಗೆ ಬೇರೆ ಹೊಟ್ಟೆ ಅದ್ರ ಪ್ರೈಸು ಸರ್ ರಂಗೋಲಿ ಇದು ನಂಬರ್ ಹಾಕ್ತಿರೋದು ಅಲ್ಲ ಹೆಸರು ಪಡ್ದ್ಬಿಡಿ ಮೇಡಮ್ ಅದು ಅವ್ರು 21 ಅನ್ಕೊಂಡು ಸುಮ್ಮನೆ ಆದ್ರೆ ಇಲ್ಲ ಅದು ಗೊತ್ತಾಗುತ್ತೆ ರಂಗೋಲಿಲಿ ಇದೆ ಹಿಂಗೆ 21-3 ಅಂತ ಅಂದ್ರೆ ಡಾಟ್ಸ್ ಆಗ್ತದೆ ಹೋಗಿ
ಮೇಡಮ್ ಹೇಳಿ. ಓಂ ಶ್ರೀ ರಾಮ ಅಂತ ಮುಂದೆ ಅಭಿಮಾನಿಗಳು ಇರಿ ಸರ್, ಇಲ್ಲ ಪ್ಲಾನ್ ಮಾಡಂಗಿಲ್ಲ. ಮಾಡಿ ಹೋಗೋ ಮುದ್ದು
ಮುಂಬರುವ ದಿನಗಳಲ್ಲಿ ಬೇವಿನ ಸೊಪ್ಪು ಬ್ಲಾಕ್ ಲುಂಗಿ ಬ್ಲಾಕ್ ಶರ್ಟ್ ಕೇರಳ ಮಾಂತ್ರಿಕರಾಗಿ ಬಂದೇ ಬರುತ್ತೇವೆ. ಇದನ್ನ
ನಡವಳಿಯಲ್ಲಿ ಸೇರಿಸಿ ಮುಂಬರುವ ದಿನಗಳಲ್ಲಿ ಯಾವುದೇ ಸಮಸ್ಯೆ ಇರಲಿ ಶೌನಾಗಿ ಕೇರಳ ಮಂತ್ರಿಗಳು ಕೇರಳ ಮಂತ್ರಿಗಳು ಸಂತಾನ ಸಮಸ್ಯೆ ಕಾಳಿಂಗ ಗುರುಜಿಯವರು ಇದೇ ಮೈಸೂರಿನಲ್ಲಿ ಕಳೆದ 150 ವರ್ಷಗಳಿಂದ ಕಾಯಂಆಗಿ ನೆಲೆಸಿರುತ್ತಾರೆ. ಸ್ತ್ರೀ ಪುರುಷ ವಶೀಕರಣ, ಲೈಂಗಿಕ ಸಮಸ್ಯೆ, ಇನ್ನಿತರ ಸಮಸ್ಯೆಗಳಿಗೆಲ್ಲ ಖಚಿತ ಮತ್ತು ಉಚಿತ ಪರಿಹಾರ ಮಾಡಿಕೊಡುತ್ತಾರೆ. ಉಚಿತವಾಗಿ ಪರಿಹಾರ ಮಾಡಿಕೊಟ್ಟಲ್ಲಿ ಅವರಿಗೆ ಉಚಿತವಾಗಿ ದುಡ್ಡನ್ನು ಹಿಂತಿರುಗಿಸಲಾಗುತ್ತದೆ. ಸ್ಥಳ ಶಾರದಾ ವಿಲಾಸ್ ಲಾ ಕಾಲೇಜ್, ಶಾರದಾ ವಿಲಾಸ್ ಬ್ಯಾಚುಲರ್ಸ್ ಮಠ. ಲೋಕ ಕಲ್ಯಾಣಕ್ಕಾಗಿ ಎರಡು ಶಕ್ತಿಗಳು ಅವಶ್ಯಕತೆ. ಬಂದೆ
ಹೌದು ಮೇಡಮ್, ನೀವು ಡ್ರಾಯಿಂಗ್ ಬರ್ದಿರೋದು ಸ್ಫೂರ್ತಿ ಮಾಡ್ತೀನಿ. ಮೇಡಮ್ ಈಗ ಎಲ್ಲಾರ್ದು ನೋಡ್ಕೊ ಬರ್ತಿದ್ರಾ? ರವಿ ಸರ್, ನಿಮ್ದು ಡ್ರಾಯಿಂಗ್ ಅಲ್ಲಿ ಒಂದು ಬಸ್ ಬಂದಿದ್ದಲ್ಲ, ಬಸ್ ಬಿಟ್ಟಾರ ಯಾರು? ಬಸ್ ಅಲ್ಲ ಸರ್, ಅದು ರೊನಾಲ್ಡೋ 7. ರೊನಾಲ್ಡೋ 7 ಅಂದ್ರೆ ರೊನಾಲ್ಡೋ ನಾಯ್ಕೊಂಡು ಹೋಗೋವೇನು? ನಾಯ್ಕೊಂಡು ಹೋಗೋದು ಸರ್. ಈಗ ನಂದು ರಂಗೋಲಿ ಹಿಡಿದಿರಾ ನೀವು? ತೋರಿಸ್ತೀನಿ ಬನ್ನಿ, ನಾನು ರಂಗೋಲಿ ನೀವು ನಾನು ರಂಗೋಲಿ ಹಿಡಿದಿಲ್ಲ, ಡಿಸ್ಕ್ರಿಮಿನೇಷನ್ ಮಾಡ್ತಿದ್ದೀರಾ. ಬನ್ನಿ ಸರ್, ಸರ್ ಬನ್ನಿ. ಕಿರಣ, ನಾನು ರಂಗೋಲಿ ತೋರಿಸಿಲ್ಲ, ಬಾ ಮರ ಬಾ, ನಾನು ರಂಗೋಲಿ ತೋರಿಸಿಲ್ಲ. ನಾಯಿ ಸರ್, ಇದೆಲ್ಲ ಪುನಿತೇಶ್ ಏರ್ ಮುಡ್ಸ್ತಿರೋದು ಇದನ್ನ. ಓಕೆ ಪುನಿತೇಶ್, ನಾವು ಸರಿನಾ ನೋಡಿ, ಗೋಲ್ಡ್ ಮೆಡಲ್ ನೋಡಿದ್ವಲ್ಲ ಸರ್ ನೀವು. ಹೌದು ಸರ್, 307 ಏನಂತಂದ್ರೆ ಸಿಂಬಲ್ ಸರ್, ಇದು ಡೇಂಜರ್ ಅಂತ. ಓಕೆನಾ? 108 ನಂಬರ್ ಕೊಡಿರೋದು. ಓಕೆನಾ? ನಾನು ಬಿಡ್ಸಿರೋದು ಅದಕ್ಕೆ. ಇದ್ಯಾವ್ದು ಸರ್ ಇದು? ಸರ್ ಇದು ರೊನಾಲ್ಡೋ 7 ಅಂತ. ಪುನಿತೇಶ್ ನೀವು ಹೊಸ್ತ ತಗೊಂಡ್ರಂತ ಜೀಪು. ಅಲ್ಲ, ಇದು ಬರ್ದಿದ್ದಾರು ಮುಂದೆ ಇರೋ ಸರ್. ಇದು ಇದು ರಂಗೋಲಿ ಬಿಡ್ಸಿದ್ರೆ ಮನೆ ಮುಂದೆ ನಾಯಿ ಕಟ್ಟಾಕಿರೋದು. ಇವಾಗ ಮರಿ ಹಾಕಿದ್ರೆ ರೊನಾಲ್ಡೋ 7 ಬನ್ನಿ, ಅಭಿಮಾನಿಗಳೆಲ್ಲ ಬನ್ನಿ ಒಳಗಡೆ.
ಇದು ಮನೆ ಮುಂದೆ ಬಿಡ್ತೀರಿ ರಂಗೋಲಿ ಮದ್ಯದಲ್ಲಿ ಅಕ್ಕಿ ಹೊಡೆದಿಲ್ಲ ಅಕ್ಕಿ ಅಲ್ಲ ಸರ್ ಅದನ್ನ ನಾಯಿ ಬರೀ ಒಣಗ್ಬಿಟ್ಟು ಏಟ ಬಿಡಿದ್ರೆ ಇದು ಇದು ಇಲ್ಲಿ ಕೊಕ್ಕೆ ಐತಲ್ಲ ಏ ಕೊಕ್ಕೆ ಏ ಸರ್ ಅದ್ ನಾಯಿ ಸರ್ ಅಕ್ಕಿ ಸರ್ ಅದನ್ನ ಕೊಕ್ಕೆ ಐತೆ ಇಲ್ಲಿ ಅಕ್ಕಿನ ನಾವು ಕುಳಿತ ಒಕ್ಕೆನಾ ಅದ್ ನಾಯಿ ಮರಿ ಥ್ಯಾಂಕ್ ಯು ಸರ್ ಬನ್ನಿ ಹೋಗೋಣ ಹೇಳಿ ಮೇಡಮ್ ಯಾಕೆ ನೀವು ಸಂಕೋಚದಿಂದ ಮುಖ ಮುಚ್ಕೊಳ್ತಿದ್ದೀರಾ ಇಲ್ಲ ಮೇಡಮ್ ನಿಮ್ಗೆ ದೃಷ್ಟಿಯ ಬರೋದು ಅಂದ್ಬಿಟ್ಟು ತುಂಬಾ ಚಿತ್ರಗಳು ಬರ್ತಿದ್ದಾರೆ ಎರಡು ವಾರ ಇರ್ಬೇಕು ಸರ್ ಒಂದು ಡೈಲಾಗ್ ಈಗ ತಪ್ಪು ಮಾಡ್ಬಿಟ್ರಿ ಅಂತ ಕೇಳ ತಪ್ಪು ಮಾಡ್ಬಿಟ್ರಿ ಸರ್ ಅಲ್ಲೊಬ್ ಟಿಕ್ ಟಾಕ್ ಮಾಡಿ ಸರ್ ಅದು ಮಾಡ್ತೀವಿ ಪ್ರಾಕ್ಟೀಸ್ ಇಲ್ಲ ಮೇಡಮ್ ಬೇಕು ತಪ್ಪು ಮಾಡ್ಬಿಟ್ಟು ಇಬ್ರು ಕರ್ಕೊಂಡ್ಬರ್ತಾರೆ
ಸರ್ ಕಟ್ ಮಾಡ್ಬೋದು ಕಟ್ ಮಾಡ್ಬೋದು ಮೇಡಮ್ ಬನ್ನಿ ಮೇಡಮ್ ನಾವು ಕರ್ಕೊಂಡ್ತೀವಿ ಆಗುತ್ತೆ ಅನ್ಸುತ್ತೆ ಅಷ್ಟು ಹೇಳಿ ಸರ್ ಸರ್ ನಮಗೆ ಸರ್ ಹೇಳಿ ಇವತ್ತು ರಂಗೋಲಿ ಕಾಂಪಿಟೇಷನ್ ಸರ್ ಇಲ್ಲಿ ಇರ್ತೀವಿ ಅವ್ರು ನೋಡ್ತೀವಿ ಅಮ್ಮ ಅವ್ರು ಕಾಚ್ಕೋಬೇಕು ನಾವು ನಮ್ಮ ಎಂಕರೇಜ್ ಕೊಟ್ಟು ರಘುವರ್ತ್ರ ಎಷ್ಟು ಪ್ರಶಸ್ತಿ ಬರ್ಸಿದೀವಿ ಅಂತ ಸ್ಪರ್ಧೆ ಹೊಟ್ಟಿಸ್ತಿದೀವಿ ಇವತ್ತು ಬನ್ನಿ ಮೇಡಮ್ ರಂಗೋಲಿ ಬಿಡಿ ಅಂದ್ರೆ ನೋ ನೋ ಅಂತಾರೆ ರಘು ಏನ್ಬಿಟ್ರು ಅವ್ರಿಂದ ರಾಕೇಶ್ ಬೆನ್ನಲ್ಲಿ ಬಂದ್ಬಿಟ್ಟು ಡೈಲಿ ಒನ್ ಅವರ್ ಟ್ರೈನಿಂಗ್ ತಗೋಬೇಕು ಇಕ್ಕಡ ನಾಯಿ ನಾಯಕ ಬ್ಯಾನು ಎಲ್ಲ ಡನ್ ಸರ್ ಸರಿ ನಿಮ್ದು ಇದ್ದವ್ರು ಒಂದೆರಡು ಮಾತಾಡಿ ಸರ್ ಇವ್ರಿಗೆ ಇದು ತೋರಿಸ್ ಹೇಳಿ ಇವ್ರು ಬೈದ್ಬಿಟ್ಟು ಹೇಳಿ ಏನ್ ಖುಷಿ ಆಯ್ತು ಅಂದ್ರೆ ಕ್ಲಾಸಲ್ಲಿ ಎವಿಡೆನ್ಸ್ ಕ್ಲಾಸಲ್ಲಿ ಬನ್ನಿ ಮಹಿಮ ಬಿಡವಾನು ನಾನ್ ಬಿಡಕ್ ಬರಲ್ಲ ಸಪೋರ್ಟ್ ಮಾಡ್ತೀನಿ ಅಂದ್ರು ಬರ್ಲೇ ಇಲ್ಲ ನಮ್ದೇನಾಯ್ತು ಅಂದ್ರೆ ಸರ್ ಒಂದ್ ಬಳಪನ ತುಂಬೋಗಿಲ್ಲ ಸರ್ ಇದೇ ಸಪೋರ್ಟ್ ಮೇಡಮ್ ಅಂದ್ರೆ ನೀವು ಗೆಲ್ತಿರಲಿಲ್ಲ ಎಲ್ಲ ಖುಷಿ ಸರ್ ನಾನು ಯಾಕೆ ಬರ್ಲಿಲ್ಲ ಅಂದ್ರೆ ಇವನು ಪ್ರೈಸ್ ಬರ್ಲಿ ಅಂದ್ರೆ ಬರ್ಲಿಲ್ಲ ಅಂದ್ರೆ ಮೇಡಮ್ ನೀವು ಯಶಸ್ವಿ ಪುರುಷರಿಂದ ಇಲ್ಲ 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 ಎಲ್ಲ ಎಲ್ಲ ಓಸಿ ತಗೊಂಡು ಬರದೆ ಗೆದ್ದಿದೀವಿ ಅಂದ್ರೆ ನಮ್ಗಿನ್ ಖುಷಿ ಮೇಡಮ್ ಆಶ್ಚರ್ಯ ಚಿಕ್ಕದಾಗಿ ನೋಡ್ತಾ ಇದಾರೆ ಮುಗಿದು ಸರ್ ಮೂರು ಪ್ಲೇಸ್ ನಮ್ಮ ಕ್ಲಾಸಿಗೆ ಬರ್ರಿ ಸರ್ ಸರ್ ಪ್ರತಿಭಾ ಅಂತ ತುಂಬಿ ತುಳುಕ್ತಿದ್ದಾರೆ ನನ್ನ ಕ್ಲಾಸಲ್ಲಿ ಪಾರ್ಟಿಸಿಪೇಷನ್ ಚೆನ್ನಾಗಿ ಮಾಡಿದ್ರು ರಂಗೋಲಿ ಎಲ್ಲ ಚೆನ್ನಾಗಿ ಬಿಟ್ಟಿದ್ರು ಇನ್ನೊಂದು ಬೇಜಾರು ಏನಂದ್ರೆ ನಮ್ಮ ಹುಡುಗರು ಸಪ್ರೇಟ್ ಇಡಬೇಕಿತ್ತು ಇರಲಿ ಸರ್ ಅವ್ರ ಮಧ್ಯೆ ಗೆದ್ದಿದ್ರಲ್ಲ ಅದು ಖುಷಿ ಈಗ ಹುಡುಗರ ಮಧ್ಯೆ ಅಂದರೆ ನಾಲ್ಕರು ಚೆನ್ನಾಗಿ ಬಿಟ್ಟಿರಲಿಲ್ಲ ಅದ್ರಲ್ಲಿ ಏನೋ ಸುಮ್ಮನೆ ಕೊಬ್ಬಿಡೋರು ಏನಾಗೋದು ಹಂಗಲ್ಲ ಹುಡುಗಿರು ರೆಗ್ಯುಲರ್ ಬಿಡೋದ್ರ ಮೀಸ್ ಬಂದಿದ್ದೀರ ಸರಿ ಸರ್ ಬರ್ತೀವಿ ಸರ್ ಮೇಡಮ್ ಒಂದು ನಿಮಿಷ ನಮ್ಮ ಕ್ಲಾಸ್ನಲ್ಲಿ ಹುಡುಗರಾದಂಥ ರಾಕೇಶ್ ಮತ್ತು ರಘು ಅವ್ರಿಗೆ ಪ್ರೈಸ್ ಗೆದ್ದಿದ್ದಾರೆ ಏನು ಅನಿಸ್ತಿದೆ ಖುಷಿ ಆಗ್ತಾ ಇದೆ ಹುಡುಗರು ಪ್ರೈಸ್ ಗೆದ್ದಿದ್ದಾರೆ ಎಸ್ಪೆಷಲಿ ರಂಗೋಲಿ ಕಾಂಪಿಟೇಷನಲ್ಲಿ ಅಂತಂದ್ರೆ ಡೆಫಿನೆಟ್ಲಿ ಇಟ್ ಇಸ್ ಟೂ ಗುಡ್ ಮೇಡಮ್ ಇನ್ನೇನು ಹೇಳಬಹುದು ಅವ್ರಿಗೆ ಉತ್ತೇಜನಕರಾದಂಥ ಒಂದೆರಡು ಸಂದೇಶಗಳು ಪಾರ್ಟಿಸಿಪೇಟ್ ಮಾಡ್ತಾ ಇರಿ ಎಲ್ಲ ಕಾಂಪಿಟೇಷನಲ್ಲೂ ಕಾಂಪಿಟೇಷನ್ ಇಸ್ ದೇರ್ ಇಸ್ ನೋ ಲಿಮಿಟ್ಸ್ ಫಾರ್ ದಟ್ ಯಾವಾಗಲೂ ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇರಿ ಗೆಲ್ತಾ ಇರಿ ಅಷ್ಟೇ ಥ್ಯಾಂಕ್ ಯು ಸಂಜಯ್ ಮೇಡಮ್ ಫಸ್ಟ್ ಪ್ರೈಸ್ ಬರ್ತಿದ್ರೆ ನೀವು ಇಂಟರ್ವ್ಯೂ ಕೊಡ್ತೀರ ಬರೀ ತಪ್ಪಿಸ್ಕೊಡ್ತೀರ ಯಾಕೆ ಹೇಳಿ ಮೇಡಮ್ ಪ್ರೈಸ್ ಗೆದ್ದ ಬಗ್ಗೆ ಆಕ್ಚುಲಿ ನೀವು ಪ್ರೈಸ್ ಬರ್ತಿರ್ಲಿಲ್ಲ ದೀಪಿಗೆ ಅವ್ರು ಸಹಾಯ ಮಾಡ್ಕೊಂಡು ಬಂತು ಅಂತ ಮಾತುಗಳು ಬರ್ತಾ ಇದೆ ಏನಂತ ಹೇಳ್ತೀರ ಹೌದಂತ ಹೇಳಿ ಮೇಡಮ್ ಆಕ್ಚುಲಿ ನೀವು ಏನು ಬರೆಯಕ್ಕೆ ಗೊತ್ತಾಗದೆ ಒದ್ದಾಡ್ತೀವಿ ಅಂತ ಸಂದರ್ಭದಲ್ಲಿ ದೇವತೆ ಬಂದ ನಿಂತು ಅದು ಅವರೇ ನಂಬ್ತಿಲ್ಲ ನಮ್ಗೆ ಅನಿಸ್ತದೆ ಮೇಡಮ್ ಹೌದು ಮೇಡಮ್ ನಿಮ್ಗೆ ಟ್ಯಾಲೆಂಟ್ ಇಲ್ಲ ಹೌದು ಹೇಳಿ ಹೆಲ್ಪರ್ ಆಗಿ ಹೋಗಿದೆ ತ್ಯಾಗಮಯ್ಯ ಮೇಡಮ್ ನೀವು ನಿಮ್ಮ ಟ್ಯಾಲೆಂಟ್ ನೀವು ಗೆದ್ದಿದ್ದು ನಾವು ಬಿಟ್ಕೊಡ್ತಾ ಇದ್ದೀರಾ ಧನ್ಯವಾದ ಈ ಗೆಲುವನ್ನು ಯಾರು ಒಪ್ಪಿಸ್ತೀರಾ ನನಗೆ ಈ ಒಂದು ಕಾಂಪಿಟೇಷನ್ ಅಲ್ಲಿ ಸೆಕೆಂಡ್ ಪ್ರೈಸ್ ಫಸ್ಟ್ ಪ್ರೈಸ್ ಬಂತು ಸರ್ ಈ ಸಲನು ಫಸ್ಟ್ ಪ್ರೈಸ್ ಬಂದಿದೆ ಅದು ತುಂಬಾ ಖುಷಿ ಆಯ್ತು ಹಾಗೆ ನಮ್ಮ ರಂಗೋಲಿ ಬಣ್ಣ ಎಲ್ಲ ಕದ್ಬಿಟ್ಟು ರಘು ಅವರು ಸೆಕೆಂಡ್ ಪ್ರೈಸ್ ತಗೊಂಡಿದ್ದಾರೆ ಅದಿನ್ನೂ ನಮಗೆ ತುಂಬಾ ಖುಷಿ ಇದೆ ಸರ್ ತಗೊಂಡಿದ್ದಾನೆ ಸರ್ ಅಲ್ಲಿಂದ ಕರೆಕ್ಷನ್ ಮಾಡ್ತೀನಿ
ಬಂದ್ಬಿಟ್ಟಿದ್ರೆ ಅವ್ರಿಗೆ ನಾವು ನಮ್ ಖುಷಿ ಏನಂದ್ರೆ ನಮ್ಗಿಂತ ಅವರು ಬಂದ್ರಲ್ಲ ಥರ್ಡ್ ಪ್ಲೇಸ್ ತಗೊಂಡ್ರು ಅದಕ್ಕೋಸ್ಕರ ನಮ್ ಬೇರೆ ಕ್ಲಾಸ್ ಅವ್ರ ಈ ತರ ಪ್ರೈಸ್ ತಗೊಂಡಿದ್ರೆ ಮರ್ಡರ್ ಮಾಡ್ತಿದ್ದ ಸರ್ ಇವ್ರು ನಮ್ ಕ್ಲಾಸ್ ಅವ್ರ ಹತ್ರ ಬಿಟ್ಟಿದ್ದೀವಿ ಅಲ್ಲ ಮೇಡಮ್ ಏನ್ ಪ್ಲಾನ್ ಮಾಡ್ಕೊಂಡಿದ್ರೆ ಗೆಲ್ಬೇಕು ಅಂತ ಪ್ಲಾನ್ ಏನೂ ಇಲ್ಲ ಸರ್ ಆರಾಮಾಗಿ ಬೆಳಗ್ಗೆ ಒಂದ್ಸಲ ಎದ್ದೆ ಸರ್ ಯಾಕೋ ಮತ್ತೆ ನಿದ್ರೆ ಬಂತು ಸರ್ ಮತ್ತೆ ಮಲ್ಕೊಂಡೆ ಸರ್ ಮತ್ತೆ 10 ಗಂಟೆಗೆ ಎದ್ದೆ ಸರ್ ಗೊತ್ತಾಗ್ತಿದ್ದೆ ಅದಕ್ಕೆ ನಿಮ್ಮ ಸಂಧ್ಯಾ ಅಂತ ಹೇಳಿದ್ರು ಬಾಯ್ ಬಂದು ಬೈಕಿಲ್ಲ ಸರ್ ಯಾಕೆ ಇನ್ನೂ ಬಂದಿಲ್ಲ ಬಾ ಅಂತ ದೀಪಿಕ ಹೇಳಿದ್ರಿ ನಮ್ ಟೈಮಿಂಗ್ಸ್ ಗೊತ್ತಿ ಮೇಡಮ್ ಅದಕ್ಕೆ ಎರಡವರೆ ಇಟ್ಟಿದ್ದಾರೆ ಅಂತ ಹೇಳಿದ್ರಿ ಅಂದ್ರೆ ಬರ್ತಾ ಕಲರ್ಸ್ ರಂಗೋಲಿ ಪರ್ಚೇಸ್ ಮಾಡಿದೆ ಸರ್ ಬಂದ್ಬಿಟ್ಟೆ ಸರ್ ಅಷ್ಟೇ ಅದು ಬಿಟ್ಟರೆ ನೀವು ಡ್ರಾಯಿಂಗ್ ಇದೇ ತರ ಬರಬೇಕು ಅಂತ ಏನು ಅನ್ಕೊಂಡಿರಲಿಲ್ಲ ಸರಿ ಅದು ಒಂದಷ್ಟು ಐಡಿಯಾಗಳಿರುತ್ತೆ ಸರ್ ಮೈಂಡಲ್ಲಿ ಇದನ್ನ ಮಾಡಿದ್ರೆ ಅಂದ್ರೆ ನಾನು ಏನೇ ಮಾಡಿದ್ರು ಅದಕ್ಕೊಂದು ಥೀಮ್ ಇರಬೇಕು ಸರ್ ಆ ಥರ ಮಾಡ್ತೀನಿ ಸುಮ್ಮನೆ ಬಿಡೋ ಥರ ಬಿಡಲ್ಲ ಅದು ನೋಡಿದ ತಕ್ಷಣ ಇದಿದೆ ಅಂತ ಕಂಡುಹಿಡಿಬೇಕು ಈಗ ಒಂದು ಫ್ಲವರ್ ಆಗಿರ್ಬೋದು ಒಂದು ಏನೇ ಲೈಕ್ ಏನೇ ಆದರೂ ಅದು ಇದೊಂದು ನೋಡುತ್ತೆ ಶೋಕೆ ಲೈಕ್ ಇದೆ ಇದು ಚೆನ್ನಾಗಿದೆ ಅಂತ ಇಂಪ್ರೆಸ್ ಆಗಬೇಕು ಹಂಗೆ ಆ ಥರ ಮಾಡಬೇಕಂತ ಮಾಡ್ತೀನಿ ಈಗ ನಿಮ್ಗೆ ಗೆಲುವನ್ನು ಯಾರು ಅರ್ಪಿಸ್ತೀರ ಎಲ್ಲ ನಮ್ಮ ಕ್ಲಾಸ್ ಎಲ್ರಿಗೂ ಎಲ್ರಿಗೂ ರಘುವರ್ಗೂ ಅವರು ಬಿಟ್ಟು ರಾಕಿ ಬಂದು ರಘು ಬಿಟ್ಟು ಸರ್ ಡನ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಮೇಡಮ್